प्रकृते स्वभावात् करोमि यद्यत् सकलं परस्मै नारायणायेति समर्पयामि श्रीमन्नारायणायेति समर्पयामि। लक्ष्मी बंदम्मा। लक्ष्मी ಏನಮ್ಮಾ ಏನಾಗುತ್ತೆ? ಎದೆ ತುಂಬಾ ನೋಯ್ತಾ ಇದೆಯಮ್ಮ. ನೀನು ಅವಷ್ಟು ತಗೊಂಡಿರ್ತಾನೆ ಸರಿ ಹೋಗುತ್ತೆ. ದಿನ ಎಳಿಸ್ತಾ ಇರೋ ನಂಗೆ ಔಷಧಿ ಯಾಕಮ್ಮ? ಇಲ್ಲಮ್ಮ ನೀನ್ ಮಲ್ಕೋ, ಔಷಧಿ ತರ್ತೀನಿ. ಬೇಡಮ್ಮ ಮಳೆ ಬರ್ತಾ ಇದೆ. ಪರವಾಗಿಲ್ಲ ಬೇಡಮ್ಮ, ಏನಾಗಲ್ಲ, ಬೇಗ ಬರ್ತೀನಿ. Thank you.
ಕೇವಲವಾದ ನಾಯಿ. ಇಷ್ಟು ಪೊಗರು ಬಂದಿದೆಯಾ ನಿನಗೆ? ಇನ್ನೂ ಕೆಲವು ದಿವಸ ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ನಿಜ ಹೇಳು. ನಿನ್ನ ತಂಗಿ ಮಾನ ಅನ್ಕೊಂಡವ್ರು ಯಾರು? ನನಗೆ ಗೊತ್ತಿಲ್ಲ. ಸುಳ್ಳು. ನಿನ್ನ ತಂಗಿನ ಕೊಂದವನು ಯಾರು ಅಂತ ಗೊತ್ತಿದ್ರು ಮುಚ್ಚಿಟ್ಕೊಂಡು ನಾಟಕಾಡ್ತಾ ಇದ್ದೀಯಾ? ನೆನಪಿಟ್ಕೊ, ಇಂದಲ್ಲ ನಾಳೆ ನಿನ್ನ ತಂಗಿಗಾದ ಗತಿ ನಿನಗೂ ಆಗುತ್ತೆ. ಎಲ್ಲೇನು ಮಾತು ಬೇಡ. You take this. Thank you.
ಬಿಟ್ಟು ಕವಚ ಮೂರು ಗುಂಡುನೇಟ್ಗಳನ್ನ ತಡೀತಲ್ಲಪ್ಪ, ಇದ್ರ ಏನ್ ನನ್ನ ಗತಿ? ನಮ್ಮ ಲೈಫ್ ಯಾವಾಗ್ಲೂ ಡೇಂಜರ್ ಇರುತ್ತಪ್ಪ, ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗ್ಲೇಬೇಕು. ಇಲ್ಲೆಲ್ಲ ಮಾತಾಡೋದ್ಬೇಡ, ನಡೀಲಿಂದ ಹೋಗೋಣ. ಲಕ್ಷ್ಮಿ, ಲಕ್ಷ್ಮಿ ಬನ್ನಿ. ಅಕ್ಕಿ, ಬೇಳೆ, ಉಪ್ಪು, ಹುಣಸೆ ಹಣ್ಣು, ಮೆಣಸಿನಕಾಯಿ ಎಲ್ಲ ತಗೊಂಬಂದಿದ್ದೀನಿ. ನೀವು ನಮಗೆ ತುಂಬಾ ತೊಂದರೆ ಕೊಡ್ತಿದ್ದೀರಲ್ಲ. ಹಾಗೆಲ್ಲ ತಿಳ್ಕೊಬೇಡ ಲಕ್ಷ್ಮಿ, ಇದು ನನ್ನ ಕರ್ತವ್ಯ. ನಿನಗೇನು ಬೇಕಾದರೂ ಸಂಕೋಚ ಪಟ್ಟುಕೊಂಡು ನನಗೆ ಕೇಳು, ಬನ್ನಿ. ಓ ಜ್ವರ
ಬೇಗ ಬಂದ್ಬಿಡ್ತಲ್ಲ ಮಳೆ. ಹೋಗ್ಬೇಡಿ, ಮುಂಗಾರು ಮಳೆ ಬೆಳಿಗ್ಗೆ ತನಕ ಬಿಡಲ್ಲ. ಯಾಕೆ ಇಲ್ಲೇ ಮಲ್ಕೊಂಡು ಬೆಳಿಗ್ಗೆ ಹೋಗ್ಬೋದಲ್ಲ? ಯಾಕೆ ಯಾಕೆ ಸಂಕೋಚ ಪಡ್ತೀರಿ? ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ಹೊತ್ಕೊಳ್ಳಕ್ಕೆ ದುಪ್ತಿ ದಿಂಬು ಎಲ್ಲ ಕೊಡ್ತೀನಿ. 5 ನಿಮಿಷ ಕೂತ್ಕೊಳ್ಳಿ, ಬಿಸಿ ಬಿಸಿಯಾಗಿ ಅನ್ನ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡು ಮಾಡಿಕೊಂಡಿದ್ದಂತೆ. ಕೂತ್ಕೊಳ್ಳಿ. ಎಷ್ಟೊತ್ತು ಮಲಗಿಬಿಟ್ಟೆ ನಾನು, ಹೊತ್ತ ಹೋಯ್ತಲ್ಲ. ನಾನು ಬರ್ತೇನೆ ಲಕ್ಷ್ಮಿ. ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಮಲಗಿದ್ದೆ ಜ್ಞಾಪಕ ನನಗೆ, ತುಂಬಾ ದಿವಸಗಳ ನಂತರ ಒಳ್ಳೆ ನಿದ್ದೆ ಅಂತ ಮಾಡಿದ್ದು ರಾತ್ರಿ. ಬರಲ್ಲ ಲಕ್ಷ್ಮಿ? ತಿಂಡಿ ತಿನ್ಕೊಂಡು? ಇಲ್ಲ ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಮತ್ತೆ ಬರ್ತೇನೆ. ಮನೆ ಮುಂದೆ ಬೃಂದಾವನ ರಂಗೋಳಿ ಬೇರೆ ಕೇಳು. ಇಂತ ಅನಿಷ್ಟ ಹೆಂಗಸ್ ರೆಚ್ಚಾಗಿ ಊರಾಳಾದ್ದು? ಅಮ್ಮ ಗುಟ್ಟ ಕಾಣದನ್ನು ಕಾಳುತ್ತಿದ್ರು. ಬೆಳಗಾಗೆದ್ದು ಇಂಥ ಕುಳ್ತಿಯರ ಮಕ್ಕ ನೋಡಿದ್ರೆ ನಮ್ಗೆ ಇಲ್ಲ ಪ್ರಾರಬ್ಧ. ಯಾಕೆ ಇಲ್ಲದನ್ನೆಲ್ಲ ಮಾತಾಡ್ತೇನೆ? ನನ್ನ ಹಾಗೆ ನಿಮ್ಗೂ ಹೆಣ್ಮಕ್ಳಿದ್ದಾರೆ. ಇದಾರೆ ಕಣೆ, ಆದ್ರೆ ನಿನ್ನಂಗೆ ಬೀದಿ ಲವರ್ ಕರ್ಕೊಂಬಂದು ಮನೆಯಲ್ಲಿ ಮಲಗಿಸ್ಕೊಳಲ್ಲ. ಮಾಯಾಂಗನಿ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ. ಯಾಕೆ ಲಕ್ಷ್ಮಿ ಹೇಳ್ತಾ ಇದೀಯಾ? ಯಾಕೆ ನಿಮ್ ತಾಯಿ ಜ್ಞಾಪಕ ಬಂತು ಅಂತ ಕಾಣುತ್ತೆ ಪಾಪ. ಮತ್ತೆ ಮತ್ತೆ ಕಳ್ತಾ ಇದೀಯಾ? ಏನಾಯ್ತು? ನಾನ್ ಬದುಕ್ಬೇಕು ಅನ್ನೋ ಆಸೆ ಇಲ್ಲ. ನಮ್ ತಾಯಿ ಬಂದು ಸಾವು ನನಗ್ ಬರ್ಬಾರ್ದಾಗಿತ್ತ. ಯಾವ್ದಕ್ಕೋಸ್ಕರ ನಾನ್ ಬದುಕಿರ್ಬೇಕು? ನೀನ್ ಹೇಳೋದೇನೋ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳು. ಅಕ್ಕಪಕ್ಕದವರೆಲ್ಲ ನಮ್ಮಿಬ್ಬರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ಕೊತಿದ್ದಾರೆ. ನಮ್ಮಿಬ್ಬರ ಬಗ್ಗೆ ಅದನ್ನೆಲ್ಲ ಕೇಳ್ತಿದ್ರೆ ನನ್ನ ಹೃದಯ ಶೂಲ ಬಡ್ದಾಗ ಆಗ್ತಾ ಇದೆ. ಏನಂತ ಮಾತನಾಡ್ಕೋತಾರೆ? ಮೊನ್ನೆ ನೀವು ಬಂದಿದ್ದಾಗ ಮಳೆಯಲ್ಲಿ ಯಾಕೆ ನಿಂತ್ಕೊಂಡು ಹೋಗ್ತೀರಿ, ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಲಿಲ್ಲ. ಅದು ಅದು ಈ ಜನಗಳ ದೃಷ್ಟಿಯಲ್ಲಿ ದೊಡ್ಡ ತಪ್ಪಾಗೋಗಿದೆ. ನಮ್ಮಿಬ್ಬರಿಗೂ ಇಲ್ಲೇ ಸಂಬಂಧ ಕಟ್ಟಿದ್ದಾರೆ, ಹೊರಗಡೆ ಮುಖ ತೋರ್ಸಕ್ಕಾಗ್ತಿಲ್ಲ. ಅವ್ರ ಆರೋ ಮಾತುಗಳನ್ನು ಕೇಳಿದ್ರೆ ವಿಷ ಕೊಡ್ದು ಪ್ರಾಣ ಬಿಟ್ಬಿಡೋಣ ಅನ್ಸುತ್ತೆ. ಹೇಳಿ ಈಗ ನಾನು ಏನ್ ಮಾಡ್ಲಿ, ಹೇಗ್ ಬದುಕಲಿ? ನೀವೇ ಹೇಳಿ ಲಕ್ಷ್ಮಿ. ಈ ಆಡ್ಕೊಳ್ಳೋರ್ ಬಾಯಿ ಬೀಗ ಹಾಕೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಒಳ್ಳೆಯವರಾಗಿದ್ರು ಆಡ್ಕೋತಾರೆ, ಕೆಟ್ಟವರಾಗಿದ್ರು ಆಡ್ಕೋತಾರೆ. ಈ ಆಡ್ಕೊಳ್ಳೋದು ಅನ್ನೋದು ಮನುಷ್ಯನಿಗೊಂಥರ ಖಾಯಿಲೆ ಇದ್ದ ಹಾಗೆ, ಇದಕ್ಕೆ ಔಷಧಿನೇ ಇಲ್ಲ. ಹೋಗ್ಲಿ, ನಿನಗೆ ತಿಳಿದ ಹಾಗೆ ನಿನ್ನ ಸಂಬಂಧಿಕರು ಯಾರಾದ್ರೂ ಇದ್ರೆ ಹೇಳು, ನಾನು ಹೋಗಿ ಅವ್ರ ಕೈಯೋ ಕಾಲೋ ಕಟ್ಟಿ ಯಾವುದಾದ್ರೂ ಒಂದು ಒಳ್ಳೆ ಹುಡುಗನ ತಂದು ನಿನ್ನ ಮದುವೆ ಮಾಡ್ತೀನಿ. ನಮಗೆ ಸಂಬಂಧಿಕರು ಯಾರಾದ್ರೂ ಇದ್ದಿದ್ರೆ ನಮ್ಮ ತಾಯಿ ಆವತ್ತೇ ನಿಮ್ಮ ಹತ್ರ ಹೇಳ್ತಿರ್ಲಿಲ್ವೇ? ಇಲ್ಲಿ ನೋಡಿ, ಇವತ್ ನನ್ ಸಾವು ಬದುಕು ಎರಡು ನನ್ನ ಮಾನನ್ ಕಾಪಾಡಿ ನಿಮ್ ಕೈಯಲ್ಲೇ ಇದೆ. ನನಗ್ ಬೇರೆ ಯಾರು ಗತಿ ಇಲ್ಲ, ನನಗ್ ಬೇರೆ ಯಾರು ಗತಿ ಇಲ್ಲ, ಯಾರು ಗತಿ ಇಲ್ಲ.
ಸ್ವಲ್ಪ ಅಲಗಾಡದೆ ನೆಟ್ಟು ಕೂತ್ಕೋಬೇಕು. ಬಿಡಿ, ನಾನು ಹಾಕೊಳ್ತೀನಿ. ಆಹಾ ಹಾ ಹಾ, ಎಲ್ಲ ಮುಗಿದ ಮೇಲೆ ನೀನೇ ಆಗ್ಬೇಕೇನೋ ಹಾಕೋದಕ್ಕೆ. ಆ ಕಡೆ ತಿರ್ಕೋ, ಸ್ವಲ್ಪ ಆ ಕುಚ್ಚು ಕೊಡು. ಹೂ ಕೊಡು ಹಾಗೆ. ಹೆಸರು ತಕ್ಕ ಹಾಗೆ ಲಕ್ಷ್ಮಿ ಹಾಗೆ ಇದೆ. ಯಾಕೆ ಲಕ್ಷ್ಮಿ, ಸಂತೋಷ ಪಡಬೇಕಾದ ಸಮಯದಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಲ್ಲ, ಯಾಕೆ? ಏನಿಲ್ಲ, ಜೀವನದಲ್ಲಿ ಒಳ್ಳೆಯದನ್ನೇ ಆಗಲಿ ಕೆಟ್ಟದನ್ನೇ ಆಗಲಿ ಹಂಚಿಕೊಳ್ಳೋದಕ್ಕೆ ಅಮ್ಮ ಅಪ್ಪ ಅಣ್ಣ ತಮ್ಮ ಯಾರು ದಿಕ್ಕಿಲ್ಲಿರುವ ಪರದೇಶಿ ನಾನು. ದೇವ್ರ ನನಗೆ ಎಂಥ ಆಶಯ ಕೊಟ್ಟ ಅಂತ ಬಿಡಿಸ್ಕೊಂಡೆ, ಅದಕ್ಕೆ ಕಣ್ಣೀರು ಬಂತು. ಲಕ್ಷ್ಮಿ, ನನಗೆ ತಾನು ಯಾರಿದ್ದಾರೆ ಅಂದ್ಕೊಂಡೆ. ನಾನು ನಿನ್ನ ಹಾಗೆ ದಿಕ್ಕಿರದವನು, ಕಂತೆಗೆ ತಕ್ಕ ಬಂತೆ ಅಂದ ಹಾಗೆ ದೇವರು ನಮ್ಮಿಬ್ಬರನ್ನು ಸರಿಯಾಗಿ ಸೇರಿಸಿದ್ದಾನೆ. ನೋಡು, ನೀನು ಯಾವತ್ತೂ ಪರದೇಶಿ ಅಲ್ಲ. ನಿನಗೆ ನಾನು ನನಗೆ ಸ್ನಾನ ಮಾಡುವಾಗ ಲಕ್ಷ್ಮಿ ಗಂಡ ಹೇಳಿದ್ರೆ ಆದ್ಮೇಲೆ ಎಂಥ ನ್ಯೂನ್ಯತೆ ಪ್ರೇಮ ತುಂಬಿಕೊಂಡಿರುತ್ತೆ ಅಂತ ನನಗನುಭವಕ್ಕೆ ಬರ್ತಾ ಇದೆ.
ಯಾವಾಗ್ಯೂ ನಿನ್ ಜೊತೆಲೇ ಇರ್ಬೇಕು, ನಿನ್ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಒಂದು ಕ್ಷಣ ಕೂಡ ನಿನ್ ಬಿಟ್ಟರೋಗ್ ಮನ್ಸಾಗ್ತಾ ಇಲ್ಲ. ನಿಮ್ಮೊಬ್ಬರಿಗೆ ನೀನು ಹಾಗನ್ಸುತ್ತೆ, ನನಗ್ ಮಾತ್ರ ಅನ್ಸಲ್ವಾ? ಕೂತ್ಕೊಳ್ಳಿ, ಕೂತ್ಕೊಳ್ಳಿಪ್ಪ. ಒಳ್ಳೋರೆಲ್ಲ ಕೂತ್ಕೊಳ್ಳಿ. ಅದು ಕಡೆ ನಿಮಗೆ ಏನಂದ್ರೆ, ನಿಮ್ಮನ್ನೊಂದು ಮಾತು ಕೇಳ. ಕೇಳು. ಕೋಪ ಮಾಡ್ಕೊಳ್ಳಲ್ಲ ತಾನೆ. ಚಿಚೆ, ಯಾಕೆ ಹಾಕಿ ಕೇಳ್ತಾ ಇದೀಯ? ಏನ್ ಮಾತದು, ಏನ್ ಸಮಸ್ಯೆ? ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಿ? ನಾನು ಇಲ್ಲೇ ರತ್ನಮಹಲೆ ಎಷ್ಟೈತಂತ ಒಂದು 15 ಮೈಲಿ ದೂರದಲ್ಲಿದೆ. ಆ ಬಂಗ್ಲೆನಲ್ಲಿ ತುಂಬಾ ದಿವಸದಿಂದ ಇದ್ದೀನಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಇಂಥ ಕೆಲಸ ಅಂತ ಕೆಲಸ ಅಂತಿಲ್ಲ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ. ಅಂತೂ ನಾನು ಏನ್ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಕೇಳೋಷ್ಟು ಬುದ್ಧಿನ ದೇವ್ರು ಇವತ್ತಾದ್ರೂ ನೀನು ಕೊಟ್ಟಲ್ಲ, ಅದೇ ನನ್ನ ದೊಡ್ಡ ಸಂತೋಷ. ಒಟ್ಟಿನಲ್ಲಿ ನಾನು ಸಾಹುಕಾರ ಅಲ್ಲ. ಬಿಡ್ತೇನೆ, ನನಗೆ ನೀವೇ ಸಾಹುಕಾರ. ಸರಿ ಸರಿ, ಈ ನಿನ್ನ ಸಾಹುಕಾರನ ಕೆಲಸಕ್ಕೆ ಹೋಗೋದು ಗೊತ್ತಾಗುತ್ತೆ, ಬೇಗ ಕಳಿಸ್ಕೊಡ್ತೀಯ? ಯಾಕೆ ಹಾಗೆ ನೋಡ್ತಾ ಇದೀಯ? ಏನಿಲ್ಲ. ಬರಲ್ಲ, ಬೇಗ ಬಂದ್ಬಿಡ್ತೀರಲ್ಲ. 15 ಮೈಲಿ ದೂರದಿಂದ ಬರಬೇಕು, ಸ್ವಲ್ಪ ಹೊತ್ತಾಗಬಹುದು. ನನಗೋಸ್ಕರ ನೀನು ಕಾಯ್ಬೇಡ, ನಿಮಗೆ ಊಟ ಮಾಡಬಲ್ಗು. ಪರವಾಗಿಲ್ಲ, ಎಷ್ಟೊತ್ತಾದ್ರೂ ಕಾಯ್ತಿರ್ತೀನಿ, ನೀವು ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ಸರಿ. ಕಿಟ್ಟಿಯನ್ನವರು ಮಾಡಿದ್ರು ದೇನಿ. ಏನಾದ್ರು ಹೇಳಿದ್ರ? ಯಜಮಾನ ಇದ್ದಾರ ಅಂತ ಕೇಳಿದ್ರು ಅಷ್ಟೇ. ಸರಿ. ರಾಣಿ, 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 ದಾಕ್ಷಿಣ ಮಾತಾಡಿದ್ರ? ಓಹೋ, ಒಬ್ಬಳನ್ನ ಬಿಟ್ಟು ಹೋದಂತ ಕೋಪನ? ನೋಡು ಏನ್ ತಗೊಂಬಂದಿದ್ದೀನಿ ನಿನಗೆ. ಚಾಕ್ಲೇಟ್ ಕೊಟ್ಟಮೇಲೆ ಜಾಣನ? ಜಾಣ ಇಲ್ಲ. ರಾಣಿ ಹಾಗೆ ನೋಡ್ತಿದ್ದೀಯ? ಅಮ್ಮನ ಜ್ಞಾಪಕ ಬಂತ? ಅಮ್ಮನ ನೋಡ್ಬೇಕು ಅಂತ ಆಸೆ ಆಗುತ್ತ? ಬಂದ್ಬಿಡ್ತಾರಮ್ಮ, ಇನ್ ಸ್ವಲ್ಪ ದಿವಸದಲ್ಲಿ ಬಂದ್ಬಿಡ್ತಾರೆ. ಹಾ, ಹೀಗೆ ಇರುತ್ತೆ ಅಮ್ಮ, ಯಾವಾಗಲೂ ಹೀಗೆ ಇರುತ್ತೆ.
ಮ್ಯಾಗಝೀನ್ ತಂದು ಕೊಡು. ಅಯ್ಯಯ್ಯಯ್ಯ ಅಲ್ಲಿ ಮುಕ್ಕ ಯಾವಾಗ ಬಂದೆ ಬೆಂಗಳೂರು ಪಕ್ಕ ಏನು ಅಂದ ಏನು ಚಂದ ಯಾವ ಅಲ್ಲಿ ಐದ ಹೌ ಯು ಲೈಕ್ ಇಟ್ ಹೌ ಯು ಲೈಕ್ ಇಟ್ ಥ್ಯಾಂಕ್ ಯು ಒಳ್ಳೆ ಪಾಪಾಚಿ ನೀನು ಒಳ್ಳೆ ಪಾಪಾಚಿ ಗಾಡ್ರೇಜ್ ನಲ್ಲಿ ಅಮೂಲ್ ಹಾಲ್ನ ಫೇರಿಂಗ್ ಬಾಟ್ಲ ಇಟ್ಟಿದ್ದೀನಿ ಕುಡಿದು ಪಾಚು ನೀನ್ ಎದ್ದ ಮೇಲೆ ಎಣ್ಣೆ ನೀರು ಹಾಕಿ ಮೈಯೆಲ್ಲ ಪೌಡರ್ ಹಾಕಿ ಗಮ ಗಮ ಸೆಂಟ್ ಹಾಕಿ ಉಗಾದ ಹಬ್ಬಕ್ಕೆ ತಗೊಂಬಂದಿದ್ದೆ ನೋಡು ಆ ಫ್ರಾಕ್ ಹಾಕಿ ಮೂರ್ ಚಕ್ರ ಸೈಕಲ್ ಮೇಲೆ ಬಬ್ಬ ಕರ್ಕೊಂಡು ಹೋಗ್ತೀನಿ ಹೋಗುದೋಣ ಗಾಡ್ರೆಸ್ ಹ್ಯಾಂಗ್ ತೆಗಿತೀಯಾ ಬೀಗದ ಕೈ ಬೇಡ ಅಮ್ಮ ಅಯ್ಯಯ್ಯೋ ಈಗ ನಾನು ಎಕ್ಸಾಮಿನಿಂಗ್ ರೂಮ್ ಕರ್ಕೊಂಡು ಹೋಗಿ ಈಕೆ ಯಾಕೆ ಹೀಗೆ ಕಿರ್ಚಿ ಮೂರ್ಛೆ ಹೋಗಿದ್ದು ಡಾಕ್ಟರ್ ಈಕೆಗೆ ಮೆಂಟಲ್ ಅಪ್ಸೆಟ್ ಆಗಿ ಮೂರುವರೆ ವರ್ಷ ಆಯಿತು ನಾವು ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಇದುವರೆಗೂ ಏನು ಕಾರಣ ಅಂತಲೇ ಕಂಡುಹಿಡಕ್ಕಾಗ್ತಾ ಇಲ್ಲ ಡಾಕ್ಟರ್ ಇಸ್ ಇಟ್ ಓ ಈಕೆ ಮೂರ್ಛೆ ಹೋಗೋದಕ್ಕೂ ಈ ಪುಸ್ತಕಕ್ಕೂ ಏನೋ ಸಂಬಂಧ ಇದೆ ಅಂತ ಹೇಳಿ ಕಾಣುತ್ತೆ ಸರಿ ವಿಲ್ ಟ್ರೈ ಆನ್ ದಿಸ್ ಫಸ್ಟ್ ಲೆಟರ್ ಅಟೆಂಡರ್ ಕಮಾ ಎಷ್ಟು ಓ ಚೆನ್ನಯ್ಯ ನಿನಗೆ ಆವತ್ತೇ ಹೇಳಬೇಕು ಅಂತಿದ್ದೆ ನೋಡು ಮೊದಲ ಹಾಗೆ ನಿನ್ನ ಕೈನಲ್ಲಿ ದುಡಿಯೋಕ್ಕಾಗಲ್ಲ ನೆಮ್ಮದಿಯಾಗಿ ಮನೇಲಿ ಇದ್ಬಿಡು ಇದ್ದೇನೆ ನನ್ನ ಮಗಳು ಮೊದಲನೆಯವರಿಗೆ ಕರ್ಕೊಂಡ್ಬರ್ಬೇಕು ಅಂತೀವಿ ಇಂಥ ಸ್ಥಿತಿಯಾಗಿ ಕೆಲಸನೂ ಇಲ್ಲ ಅಂದ್ರೆ ನನ್ನ ಗತಿ ಇದ್ದೇನೆ ಹೌದಿಲ್ಲಯ್ಯ ವೆರಿ ಗುಡ್ ವೆರಿ ಗುಡ್ ಬಹಳ ಸಂತೋಷ ನಾನು ಹೇಳಿದ್ದು ಮೊದಲಾಗಷ್ಟು ಸಲೀಸಾಗಿ ಓಡಾಡೋಕ್ಕಾಗೋಲ್ಲ ನಿನ್ನ ಕೈನಲ್ಲಿ ಅಂತ ಕೊಡೋ ಸಂಬಳನ ನಿಲ್ಲಿಸ್ಬಿಡ್ಬೇಕು ಅಂತಲ್ಲ ಒಂದನೇ ತಾರೀಕು ಆಗ್ತಾ ಇದ್ದ ಹಾಗೆ ನಿನ್ನ ಸಂಬಳ ನಿನ್ನ ಮನೆಗೆ ಬಂದ್ಬಿಡುತ್ತೆ ಉಂಟಿದ್ದೀನಿ ಕೈ ಕಾಲು ಆಡೋ ಗಂಟ ದುಡಿದು ಹೊಟ್ಟೆ ತುಂಬಿಸ್ಕೋಬೇಕು ಇಲ್ಲದೆ ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತದೇನಿ ನಿಜ ನಿಜ ಮನುಷ್ಯ ದುಡಿದು ಸಂಪಾದನೆ ಮಾಡಬೇಕು ದೇಹನ ದಂಡಿಸಿ ಸಂಪಾದನೆ ಮಾಡಬೇಕಲ್ಲ ಹೌದು ಸರಿ ಸರಿ ನೀವು ಹೋಗಿದ್ದು ಅಪ್ಪ ಇದು ನನ್ನ ಕುಟುಂಬ ನಿಧಾನ ಊಟ ಮಾಡಿ ಪಲ್ಯ ಸ್ವಲ್ಪ ತಿನ್ನಿಸ್ಲ ತಗೋ ಇದು ಒಂದು ಊರಿನಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ಅದರಲ್ಲಿ ಗಂಡ ಪೆದ್ದ
ಒಂದಿವಸ ಹೆಂಡತಿ ಗಂಡನ್ ಹೇಳ್ತಾಳೆ, ರೀ ಒಂದು ಸೂಜಿ ತಗೊಂಬನ್ನಿ ಅಂತ. ಏನೇನ್ ಮಾಡ್ತಾನೆ, ಸೂಜಿ ತಗೊಂಡು ತಲೆ ಮೇಲೆ ಇಟ್ಕೊಂಡ್ಬಂದ್ಬಿಡ್ತಾನೆ. ಏನ್ರಿ ಸೂಜಿ ತಂದ್ರ, ತಗೊಂಬರ್ತಿದ್ದೆ ಕಣೆ, ತಲೆ ಮೇಲೆ ಇಟ್ಕೊಂಡಿದ್ದೆ, ಎಲ್ಲೋ ಬಿದ್ದೋಯ್ತು ಅಲ್ರಿ. ಸೂಜಿನ ತಲೆ ಮೇಲೆ ಎಲ್ಲಾದ್ರೂ ಇಟ್ಕೊಂಡ್ಬರ್ತಾರೇನ್ರಿ, ಜೋಬಿನ ಇಟ್ಕೊಂಡ್ಬರ್ಬಾರ್ದಾಗಿತ್ತ ಅಂತ ಕೇಳಿದ್ದೆ. ಹೋಗ್ಲಿ, ಒಂದು ನಾಯಿ ಮರಿ ತಾನೆ ತಗೊಂಬನ್ನಿ ಸಾಕಣ ಅಂತ ಹೇಳಿದ್ರು. ಏನೇನ್ ಮಾಡ್ದೆ, ನಾಯಿ ಮರಿ ತಗೊಂಡು ಜೋಬಿನಲ್ಲಿ ಇಟ್ಕೊಂಡ್ಬಂದ್ಬಿಟ್ಟ. ಏನ್ರಿ ನಾಯಿ ಮರಿ ತಂದ್ರ, ಜೋಬ್ನಲ್ಲಿ ಹಾಕೊಂಡ್ಬಂದ್ರೆ ನಾಯಿ ಮರಿ ಉಳಿಯುತ್ತ, ಸತ್ತು ಹೋಗ್ಬಿಟ್ಟಿತ್ತು. ಏನ್ರಿ ಜೋಬ್ನಲ್ಲಿ ಯಾರಾದ್ರೂ ನಾಯಿ ಮರಿ ಹಾಕೊಂಡ್ಬರ್ತಾರೇನ್ರಿ, ಒಂದು ಸರ್ಪಣಿ ತೆಗೆದು ಕುತ್ತಿಗೆಗೆ ಬಿಗಿದು ಎಳ್ಕೊಂಬರ್ಬಾರ್ದಾಗಿತ್ತೆ ಅಂತ ಕೇಳಿದ್ಲು. ಏನ್ ಭಯ ಆಗಿಸ್ತಾ ಇದೆಯಲ್ಲ? ಏನಿಲ್ಲ. ಏನ್ ತಿಂತಾ ಇರೋದು? ಏನಿಲ್ಲ. ಏನ ಹಿಂದೆಗಡೆ ಇಟ್ಕೊಂಡ್ರ ಹಾಗಿದೆ? ಏನಿಲ್ಲ. ಬಾಳಕಾಯಿ ನೀನೊಬ್ಳೆ ತಿನ್ಬೇಕು, ನಾನ್ ತಿನ್ಬಾರ್ದ? ಚೆನ್ನಾಗಿದೆಯಾ? ಅಯ್ಯಪ್ಪ ಹುಳಿ ಹುಳಿ ಹಾಗೆ ತಿಂತೀಯ ಇದನ್ನ ನೀನು? ಅಯ್ಯಪ್ಪ ನೀನ್ ಕಡಿತಾ ಇದ್ ಬಾಯಲ್ಲಿ ನೀರ್ ಬರ್ತಾ ಇದೆ. ಹುಳಿ ಆಗಿಲ್ವಾ ನಿನಗೆ ನಿಜಕ್ಕೆ? ಬಾಯಲ್ಲಿ ಏನ್ ಸಮಾಚಾರ? ಎಷ್ಟು ದಿವಸ ನಿನ್ ಸರಿಗೆ ಇಟ್ಕೊಂಡು ಹಿಂದ್ಗಡೆ ಸುತ್ತಾಡ್ತಾ ಇದ್ದೆ ನಾನು, ಈ ಭಾಗಕ್ಕೆ ಇನ್ನೊಬ್ರು ಬಂದ್ಬಿಡ್ತಾರೆ. ಎಂಥ ಮಗು ಹುಟ್ಟಿದ್ದ ಹೇಳ? ನಿನ್ನ ಹಾಗೆ ಇರೋ ಮುದ್ದಾದ ಹೆಣ್ಣು ಮಗು, ನಿಮ್ ಹಾಗೆ ಇರೋ ಮುದ್ದಾದ ಗಂಡು ಮಗು. ನನಗ್ ಬೇಡ, ನನಗೆ ಹೆಣ್ಣು ಮಗುನೇ ಬೇಕಪ್ಪ. ನನಗ್ ಗಂಡು ಮಗುನೇ ಬೇಕಪ್ಪ. ಏನಂತೆ? ಚೆಲುವಾದ ಮುದ್ದಾದ ನಿನ್ನಂತೆಗಿರುವ ಹೆಣ್ಣಾಗಲಿ, ಆ ಮಗುವಿಂದ ಮನೆಗೆಲ್ಲ ಬೆಳಕಾಗಲಿ. ಚೆಲುವಾದ ಮುದ್ದಾದ ನಿಮ್ಮಂತೆಯಿರುವ ಗಂಡಾಗಲಿ, ಆ ಮಗುವಿಂದ ಆನಂದ ನಮಗಾಗಲಿ. ಸೀತೆಯ ತಾಳ್ಮೆ ಗಿರಿಜಯ ಒಲುಮೆ ರತಿಯ ಅಂದವು ನಿನ್ನಲಿದೆ, ನಿನ್ನನ್ನು ಹೋಲುವ ಚಂದದ ಹೆಣ್ಣೆ ಈ ಮಡಿಲಲ್ಲಿ ಮಲಗಲಿದೆ. ರಾಮನ
ಮುದ್ದಾದ ನಿನ್ನಂತೆ ಇರುವ ಹೆಣ್ಣಾಗಲಿ ಆ ಮಗುವಿಂದ ಮನೆಯೆಲ್ಲ ಬೆಳಕಾಗಲಿ ಕೆವಾದ ನಮ್ಮಲ್ಲಿ ಭೇದ ಹೇಳುವೆ ಬಾಯೇನಾಗುವುದು ಏತಕೆವಾದ ನಮ್ಮಲ್ಲಿ ಭೇದ ಹೇಳುವೆ ಬಾಯೇನಾಗುವುದು ಅವಳಿ ಜವಳಿ ಹೆಣ್ಣು ಗಂಡು ಎರಡು ಕೈಗೆ ಒಂದೊಂದು ಚೆಲ್ಲುವಾದ ಮುದ್ದಾದ ನಮ್ಮಂತೆ ಇರುವ ಮಕ್ಕಳಾಗಲಿ ಆ ಮಕ್ಕಳಿಂದ ಜಗವೆಲ್ಲ ಬೆಳಕಾಗಲಿ ಸಿಗರೇಟು ಸಿಗರೇಟು ನೀನೆ ನನ್ನ ಲೈಫ್ ಮೇಟು ಮಕ್ಕಳ ಬಾಯಿಗೆ ಚಾಕ್ಲೇಟು ಹುಡುಗಿರಿಗೆ ಬೇಕು ಜಾಕೆಟ್ಟು ಹುಡುಗನಿಗೆ ಬೇಕು ಸಿಗರೇಟು ಬೆನ್ನಲ್ಲಿದೆ ಮತ್ತೆ ಅಂತ ನಿನ್ ಮಾತು ನಾ ಕೇಳ್ಕೊಂಡು ಹೋಗಿ ಬರೋ ಹುಡುಗಿ ಜಾಕೆಟ್ ಎಲ್ಲ ಹರಿದ್ರೆ ನನ್ನ ಬೆನ್ನು ಮೂಳೆ ಚರ್ಮ ಹದಾಕ್ಬಿಡ್ತಾರಷ್ಟೇ ಅದು ಹೋಗ್ಲಿ ಪಕ್ಕದ ಮನೆ ಸ್ಟೀಲ್ ಪಾತ್ರೆ ಎಲ್ಲ ಕಳ್ದು ಹೋಯ್ತು ಅನ್ನಲ್ಲ ಪತ್ತೆ ಮಾಡಿದ್ರ ಲೇ ಪಾತ್ರೆ ಕಂಡು ಹಿಡಿಯೋ ಪತ್ತೆದಾರ ಅನ್ಕೊಂಡಿನ ಈ ಪತ್ತೆದಾರ ಮೋಸಗಾರ ದರೋಡೆಗಾರ ಕೊಲೆಗಾರ ಇವ್ರನ್ನೆಲ್ಲ ಕಂಡು ಹಿಡಿತಾನೆ ಕಣೆ ಇವನು 1970 ಮಾಡಲ್ ಡಿಟೆಕ್ಟಿವ್ ಅಯ್ಯೋ ನಡೀರಿ ಏನಪ್ಪ ಚೆನ್ನಯ್ಯ ಗಣಿ ನನ್ನ ಮಗಳಿಗೆ ಒಂದು ಹೆಣ್ಮಗು ಹುಟ್ಟೈತಿದೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ತಗೋ ಇದನ್ನ ನಿನ್ನ ಮೊಮ್ಮಗಳಿಗೆ ಒಂದು ಹೊಸ ತೊಟ್ಟಿಲು ತಕ್ಕೊಡು ಗಣಿ ದೇವ್ರು ನಿಮ್ಗೆ ಸುಖವಾಗಿ ತಿಳಿದಿದ್ದೇನೆ ಲಕ್ಷ್ಮಿ ಲಕ್ಷ್ಮಿ ಗಂಡು ಮಗು ಎಲ್ಲ ನಿನ್ನ ಹಾಗೆ ಬಾಣಿಗೆ ಹತ್ರ ಹಾಗೆ ಹೋಗ್ಬಾರ್ದು ಕಾಲ್ ತೊಳ್ಕೊಂಡೋಗಪ್ಪ ಸರಿಮ್ಮ ಯಾಕೆ ಹಾಕಿ ನಿಂತ್ಕೊಂಡಿದ್ದೀರಿ
ಮಾತ್ಕೊಳ್ಳಿ. ಹೆಚ್ಚು ಕಮ್ಮಿ ಮೂಗು ನನ್ನ ಹಾಗೆ ಇದೆ, ಕಣ್ಣು ಬಾಯಿ ಇವೆರಡು ನಿನ್ನ ಹಾಗಿದೆ ಅಂತೂ ಲಕ್ಷ್ಮಿ, ನಿನ್ನ ಹಠಾನೇ ಗೆಲ್ತು. ನೀನೇನು ಅಪೇಕ್ಷೆ ಪಟ್ಟಿದ್ಯೋ ಅದಕ್ಕೆ ಸರಿಯಾಗಿ ದೇವರು ನಿನ್ನ ಗಂಡು ಮಗನ್ನೇ ಕೊಡ್ತಾರೆ. ನನ್ನಂಥ ಹೆಣ್ಣು ಮಗು ಹುಟ್ಟಿ ಸಾಧಿಸಬೇಕಾಗಿರೋದಾದ್ರೆ ಏನಿದೆ? ನಿಮ್ಮಂಥ ಒಳ್ಳೆ ಮನಸ್ಸಿರೋರಿದ್ದ ಸುಮ್ಮನೆರು. ನಿನ್ನ ಮಗನ ಎದುರಿಗೆ ನನ್ನ ಹೊಗಳ್ತಾ ಇದೆಯಲ್ಲ, ಆಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟನು. ಏನಪ್ಪ ಏ ಅಮ್ಮನ ಮಗನೇ, ಏನೋ ನನ್ನೊಬ್ಬನ ಸಂಪಾದನೆಯಿಂದ ನಾವಿಬ್ರು ದಂಪತಿಗಳು ಹೇಗೋ ಕಾಲ ಹಾಕ್ತಾ ಇದ್ವಿ, ಪಾಲಿಗೆ ನೀನೊಬ್ಬ ಬಂದ್ಬಿಟ್ಟಿ ಅಪ್ಪ. ಲಕ್ಷ್ಮಿ ಲಕ್ಷ್ಮಿ, ಇನ್ಮೇಲೆ ನಾವಿಬ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸರಿ ನಡೀರಿ ಅಲ್ಲಿಗೆ. ಎಲ್ಲಿಗೆ? ಅಲ್ಲಿಗೆ. ದೇವರು, ಈ ನನ್ನ ಮಗನಿಗೆ ಚಿಕ್ಕಂದಿನಿಂದಲೂ ಇದೆ ಸ್ವಭಾವ. ಕೋತಿ ನನ್ನ ಮಗ, ಅಪ್ಪನಂತೆ ಮಗ. ಏನೇನು ತಂದಿದ್ದೀರಿ? ಚೀನಾ ದೇಶದ ಚಿನ್ನ, ವಾಷಿಂಗ್ಟನ್ ವಜ್ರ, ಮೋಸದ ಮುತ್ತುಗಳು, ಅಪ್ಪ ಮೊಸಾಂಬಿಕ್ ಮುತ್ತುಗಳು, ಶೃಂಗೇರಿ ಹವಳ. ಅಯ್ಯೋ ನನ್ನ ಮಗನೇ, ನನ್ನ ಮಗನೇ ಹಂಗೇರಿ ಹವಳ, ಇಂಗ್ಲೆಂಡ್ ಈಟಿಗಳು, ಬ್ರೆಜಿಲ್ ಬಾಕುಗಳು, ಕೆನಡಾ ಕತ್ತಿಗಳು, ತುರ್ಕಿ ತುಪಾಕಿಗಳು, ಇನ್ನು ಬೇಕಾದಷ್ಟು ಸಾಮಾನುಗಳಿವೆ. ದೇವರು, ಆಯುಧ ನನ್ನ ಹತ್ರ ಇದೆ, ಬಂಗಾರ ನನ್ನ ಹತ್ರ ಇದೆ, ಎಲ್ಲ ಒರಿಜಿನಲ್. ದೇವರು ಒರಿಜಿನಲ್. ಮಗನೇ ಸರಿಯಾದ ಮಗಳು. ಇದೆಲ್ಲ ಅಂಡರ್ಗ್ರೌಂಡ್ ಅಲ್ಲಿ ತಂದಿರೋದು, ನೋ ಡೂಪ್ಲಿಕೇಟ್. ಅಪ್ಪ ನೀನು ಅಷ್ಟೇ, ಸರಿಯಾಗಿ ಬಗಳು. ನೋಡಿ ದೇವರು, ಇವನ್ ನನ್ನ ಮಗ, ಇವರ್ ನಮ್ಮ ಅಪ್ಪ. ಎಲ್ಲ ಜಾಡ ತುಸಾಕೋಣ ಅಂತ ಹಾಗೆ ನೀನು ಇಲ್ಲಿ ತೋರಿಸಿ. ತೋರಿಸ್ತೇನೆ. ಒಳ್ಳೆ ತೂಕ ಇದೆಯೇ. ಅಸಲು ಬಂಗಾರ ದೇವರು, ಬಂಗಾರ. 24 ಕ್ಯಾರೆಟ್ ಅಲ್ವೇನಪ್ಪ? ಹಾಗಲ್ಲ ದೇವರು, ತಳ ತಳಕ ಹೀಗೆ ಹೀಗೆ ಹೀಗೆ. ನೋಡಿ ನೋಡಿ, ಹಾ
ಮಗನೇ ಹೇಗೆ ಕೆಲಸ ಏನಾಯ್ತು? ನೋಡಿ, ಯಾವ್ದು ಸಿಕ್ಕು ಒತ್ತು ಬಂದಿದೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಪ್ರಯೋಜನ ಇಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ. ಮತ್ತೇನು ಮಾಡೋದು ಇವಾಗ? ಹಾಗಿದ್ರೆ
ಇವ್ರನ್ನೆಲ್ಲ ಪೊಲೀಸ್ ಕಪ್ಪಿಸ್ ಬಿಡೋಣ. ಅಯ್ಯೋ, ಇವತ್ತು ಯಾರು ಎವಿಡೆನ್ಸ್ ಇಲ್ಲ, ಇವ್ರನ್ನ ಪೊಲೀಸ್ ಸ್ಟೇಷನ್ ತಗೊಂಡೋದ್ರೆ ನಾವು ಮುಟ್ಟಾಗ ಹಾಕ್ತೀವಿ. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಹಾ, ಹೀಗ್ ಮಾಡಿದ್ರೆ ಹೇಗಿದೆ? ವೆರಿ ಗುಡ್, ವೆರಿ ಗುಡ್. ಹಾ, ಸರಿ, ತೆಗಿ ಹಲ್ಲು, ತೆಗಿ. ನನ್ನ ಹಲ್ಲೆಲ್ಲ ನೋಯ್ತಾ ಇತ್ತು. ಡಾಕ್ಟರ್ ಸುಂದರ್, ಈ ಟ್ರೀಟ್ಮೆಂಟ್ ಇಂದ ಲಲಿತ ಡೆಫಿನೆಟ್ ಆಗಿ ಕ್ಯೂರ್ ಆಗ್ತಾಳೆ ಅನ್ನೋ ಗ್ಯಾರಂಟಿ ನನಗಿದೆ. ಡಾಕ್ಟರ್, ಟೆಸ್ಟ್ ಮಾಡೋದಕ್ಕೆ ಎಲ್ಲ ರೆಡಿಯಾಗಿದೆ. ಓಕೆ, ನೀವು ಆ ಪೇಷಂಟ್ ಅನ್ನ ಎಕ್ಸಾಮಿನಿಂಗ್ ರೂಮ್ ಕರ್ಕೊಂಬನ್ನಿ. ಎಸ್ ಸರ್. ಡಾಕ್ಟರ್, ಈ ಹೊಸ ಟ್ರೀಟ್ಮೆಂಟ್ ಇಂದ ಗುಣ ಆಗ್ತಾರೇನೋ ನಂಬಿಕೆ ನಿಮಗಿದೆಯಾ ಡಾಕ್ಟರ್? ಡಾಕ್ಟರ್ ಶೇಖರ್ ಅಮೆರಿಕಾದಲ್ಲಿದ್ದಾಗ ಇಂಥ ಕೇಸಸ್ನ ತುಂಬಾ ಹ್ಯಾಂಡಲ್ ಮಾಡಿದ್ದಾರೆ. ಅವ್ರ ಟ್ರೀಟ್ಮೆಂಟ್ ನಲ್ಲಿ ಆಕೆ ಖಂಡಿತ ಗುಣವಾಗ್ತಾಳೆ, ನೋ ಡೌಟ್ ಇದೆ. ಹಲೋ, ಟ್ರಂಕ್ ಕಾಲ್ ಫ್ರಮ್ ಬ್ಯಾಂಗ್ಲೂರ್, ಕನೆಕ್ಷನ್ ಕೊಡಿ. ನಾನೇ ಶಂಕರ್ ಮಾತಾಡ್ತಿರೋದು. ಹಾ, ನಮಸ್ಕಾರ ಡಾಕ್ಟರ್, ಏನ್ ಸಮಾಚಾರ? ಏನು ನಂತ ಹುಷಾರಾಗಿದ್ದೇನೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ಓಕೆ, ಈ ಕ್ಷಣ ಬಂದ್ಬಿಡ್ತೀನಿ. ಚೆನ್ನಯ್ಯ, ಚೆನ್ನಯ್ಯ, ಲಲಿತ ಹುಷಾರಾಗಿದ್ದಾನಂತೆ, ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಬಂದಿದೆ. ಹೌದಾ? ದೇವ್ರ ದೊಡ್ಡ, ನಾನು ಹೋಗಿ ಆಕೆನ ಕರ್ಕೊಂಡ್ಬಂದ್ಬಿಡ್ತೀನಿ. ನೀನು ಮನೆ ಕಡೆ ಸ್ವಲ್ಪ ಜಾಗೃತಿಯಾಗಿದೆ, ಹೋಗಿ ಹುಷಾರಾಗುವ. ಹಾಗಿದ್ದೀನಿ. ಲಕ್ಷ್ಮಿ, ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಬೆಂಗಳೂರು ಹೋಗ್ತಾ ಇದ್ದೀನಿ. ಬೆಂಗಳೂರು ಹೋಗ್ತಿದ್ದೀರಾ? ಈ ಮುದ್ದು ಮಗನ ಸ್ವಲ್ಪ ಇಟ್ಕೊಳ್ಳಿ, ಈಗ ಬಂದ್ಬಿಡ್ತೀನಿ. ಸರಿ ಸರಿ, ಸ್ವಲ್ಪ ಬೇಗ ಬಂದ್ಬಿಡು. ಏ ಕಳ ಕಳ, ಏನಮ್ಮ? ಲಕ್ಷ್ಮಿ, ಲಕ್ಷ್ಮಿ ನೋಡು ಬಾಯಲ್ಲಿ. ಬಂದೆ. ಅಯ್ಯಯ್ಯಯ್ಯೋ, ಲಕ್ಷ್ಮಿ ಲಕ್ಷ್ಮಿ, ಕೊಟ್ಟಾರಿನ ಮಗ ಇಲ್ಲಿ ನೋಡು ಬಾಯಲ್ಲಿ. ತಗೋಯ್ದು ಅಲ್ಲಿ ನೋಡು, ಕೊಟ್ಟಾರಿನ ಮಗ ಪ್ರಸಾದನ. ನಿಮ್ಮದ್ದು ಮಗ ಅಲ್ವೇ? ಸರಿ, ಇದು ಇನ್ನೊಂದು ದಾರಿ ಅಂತ ಕಾಣುತ್ತೆ. ನೀವು ಸುಮ್ಮನೆ ಇರಿ, ಬರಲ ಲಕ್ಷ್ಮಿ ಬರಲ. ತಗೊಳ್ಳಿ, ನೀವು ಬೆಂಗಳೂರಿಂದ ಬರುವಾಗ ರಾಜುಗೊಂದು ರೇಷ್ಮೆ ಅಂಗಿ, ಕಾಲ ಕಾಲೊಂದಿಗೆ ಬೆಳ್ಳಿ ಉಡ್ದಾರ, ಆಟ ಸಾಮಾನು, ವಾಸಿ ಪೌಡ್ರು ಎಲ್ಲ ತಗೊಂಡ್ ಬನ್ನಿ. ಮುಖ್ಯವಾಗಿ ಮರ್ತಿದ್ದೆ, ನಿಮ್ಗೆ ಕಿವಿ ಚುಚ್ಚಬೇಕು, ಚಿನ್ನದ ತಂತಿ ತಗೊಂಡ್ ಬನ್ನಿ. ಹಾಗೆ ಕೀ ಕೊಟ್ರೆ ಓಡೋ ರೈಲು, ಮೂರ್ ಚಕ್ರ ಸೈಕಲ್, ಒಂದ್ ಮೋಟಾರು ಎಲ್ಲ ತಗೊಂಬಂತ ಹೇಳು. ಹೌದಾ? ಎಲ್ಲ ತಗೊಂಡ್ ಬನ್ನಿ. ಇವನು ಆಡ್ತಾ ಇದ್ರೆ ನೋಡ್ತಾ ಇದ್ದೀನಿ, ನಾನೆಲ್ಲ ಕಳಿಬಹುದು. ಅಲ್ಲ, ನಾನೇನು ರತ್ನಮಹಲ್ನ ಆ ಸಾವುಕಾರ ಅಂತ ತಿಳ್ಕೊಂಡಿದ್ಯಾ? ತಗೊಂಬರೋದಿಲ್ಲ ನೋಡಿ, ಮಗು ಮೇಲಿರೋ ಆಸೆ ಇದೆ. ನಮಸ್ತೆ, ಮರ್ತು ಬಿಟ್ಟೆ, ಕ್ಷಮಿಸಿ. ಪರವಾಗಿಲ್ಲ ಲಕ್ಷ್ಮಿ, ಎಲ್ಲ ಒಟ್ಟಿ ತಗೊಂಬರೋಕ್ ಆಗಿದ್ರು, ಒಂದೊಂದಾಗಾದ್ರೂ ತಗೊಂಬ. ಏನ್ ಮಹಾಲಕ್ಷ್ಮಿ, ಬರಲ ಲಕ್ಷ್ಮಿ? ಬರೋದ ನಾಳೆ ಬಂದ್ಬಿಡು. ರಾಜಾ, ಓಹೋ, ನಿದ್ರೆ ಬರ್ತಾ ಇದೆ, ಬರಲ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ನಮಸ್ಕಾರ, ಬನ್ನಿ ಬನ್ನಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಹೇಗಿದ್ದಾರೆ ಲಲಿತಾ? ಶಿ ಇಸ್ ಕ್ವೈಟ್ ಆಲ್ ರೈಟ್. ಥ್ಯಾಂಕ್ ಯು. ಮಿಸ್ಟರ್ ಶಂಕರ್, ಆಕೆ ಹೃದಯ ಸ್ವಲ್ಪ ಬಲಹೀನವಾಗಿದೆ. ಇಂಥ ಸಂದರ್ಭದಲ್ಲಿ ಆಕೆ ಮನಸ್ಸಿನ ಮೇಲೆ ಯಾವ ವಿಧವಾದ ಆಘಾತ ಆದರೂ ಜೀವ ತುಂಬಾ ಅಪಾಯ. ಹಾಗೇನಾದರೂ ಆದ್ರೆ ಮತ್ತುಚ್ಚಿಡ್ದು ಹಿಡಬಹುದು, ಅಥವಾ ಕೊಲೆಸಾದರೂ ಆಗ್ಬೋದು. ತುಂಬಾ ಹುಷಾರಾಗಿದೆ. ಆಗಲಿ ಡಾಕ್ಟರ್, ಅಂತಹ ಘಟನೆಗಳು ಯಾವುದು ಬರದ ಹಾಗೆ ನಾನು ನೋಡ್ಕೋತೀನಿ. ಈಗ ಆಕೆ ಮನೆ ಕರ್ಕೊಂಡು ಹೋಗೋದಲ್ಲ? ಓಹೋ, ಧಾರಾಳವಾಗಿ ಬನ್ನಿ. ನೋಡಮ್ಮ ಲಲಿತ ಯಾರು ಬಂದಿದ್ದಾರೆ ಅಂತ. ನೀವು ಎಷ್ಟೊತ್ತಾಯ್ತು ಬಂದು? ಇರ್ತಾನೆ ಅಮ್ಮ ಲಲಿತ, ನೀನ್ ಮನೆಗೆ ಹೋಗಿ ಎಲ್ರ ಹಾಗೆ ನಿನ್ನ ಗಂಡನ ಜೊತೆ ಮಗು ಜೊತೆ ಆನಂದವಾಗಿರ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಮಿಸ್ಟರ್ ಶಂಕರ್, ನೆಕ್ಸ್ಟ್ ಮಂತ್ 5th ಒಂದ್ಸಲ ಜನರಲ್ ಚೆಕಪ್ಗೆ ಕರ್ಕೊಂಡು ಬನ್ನಿ. ಒಳ್ಳೇದು ಡಾಕ್ಟರ್. ನನಗೆ ಅರ್ಜೆಂಟ್ ಆಗಿ ಒಬ್ಬ ಪೇಷಂಟ್ ಅನ್ನು ನೋಡಬೇಕಾಗಿದೆ, ನಾನೇನು ಬರ್ತೀನಿ. ನಾವು ಬರ್ತೀವಿ ಡಾಕ್ಟರ್. ದೇವ್ರು ಒಳ್ಳೇದು ಮಾಡ್ಲಮ್ಮ.
ಎಷ್ಟು ದಿವಸಗಳಾಯ್ತು ನಿಮ್ಮನ್ನ ನೋಡಿ. ಮೊನ್ನೆ ತಾನೇ ಬಂದು ಹೋದ್ನಲ್ಲ. ಮೊನ್ನೆ ನಾಪ್ಕ ಇಲ್ಲ. ರಾಣಿನ ಯಾಕೆ ಕರ್ಕೊಂಬರ್ಲಿಲ್ಲ? ಹಾಗೂ ನೀವೇ ಮನೆಗೆ ಬಂದ್ಬಿಡ್ತೀರಲ್ಲ ಅಂತ ಕರ್ಕೊಂಬರ್ಲಿಲ್ಲ. ಏನಂದ್ರಿ? ನೀವೇ ತಮಾಷೆಗೆ ಹಾಗಂದೆ. ಆರು ತಿಂಗಳ ಮಗು ಆಗಿದ್ದಾಗ ನನ್ನ ಕಂದ ನೋಡಿ. ಇನ್ ಯಾವಾಗಲೂ ನೋಡ್ತಾನೆ ಇರಬಹುದಲ್ಲ ನೀನು ಅವಳನ್ನ. ಹೋಗೋಣ. ನಮಸ್ಕಾರ. ಏನ ರಾಮ ಚೆನ್ನಾಗಿದೀಯಾ? ಏನ್ ರಾಮಕ್ಕ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಎಷ್ಟು ಮಕ್ಳು ಈಗ? ಮೊದಲಿಂದ ಎರಡು ಹೆಣ್ಣು, ಈಗ ಒಂದು ಗಂಡು ಕಂಡ್ರವ. ಹಾ ಸಾಕು ಸಾಕು, ಆರ್ತಿಗೆ ಎರಡು ಹೆಣ್ಣು, ಕೀರ್ತಿ ಒಂದು ಗಂಡು. ಹಾ ನಮ್ ರಾಣಿ ಎಷ್ಟು ದ ಬೆಳೆದು ಬಿಟ್ಟಿದ್ದಾಳೆ. ಯಾಕೆ ರಾಣಿ ಸುಮ್ಮನೆ ಆಗ್ಬಿಟ್ಟೆ? ಅಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ಯಾವಾಗ ಅಮ್ಮ ಅಮ್ಮ ಅಂತ ಇದ್ದೆ? ನಾನೇ ಕಂದ ನಿಮ್ಮಮ್ಮ. ಅಮ್ಮ ಅಳ ಬೇಡ ಕಂದ, ಅಳ ಬೇಡಮ್ಮ. ಅಳಬೇಡಮ್ಮ. ನನ್ನ ಕಂದನಿಗೆ ಬೇಗ ವಾಸಿ ಮಾಡಿಬಿಡಪ್ಪ. ಅರ್ಚನೆ ಯಾರ ಹೆಸರಲ್ಲಿ? ಲಲಿತಾ ಶಂಕರ್ ಹೆಸರಿನಲ್ಲಿ ಮಾಡ್ಬೇಡಿ. ಇದೇನಂದ್ರೆ ಹೊಸ್ತರ? ಯಾವ್ದು? ನಾವು ಯಾವಾಗ್ಲೂ ದೇವ್ರ ಹೆಸರಿನಲ್ಲಿ ತಾನೇ ಅರ್ಚನೆ ಮಾಡಿಸೋದು. ಹೌದು ಹೌದು, ದೇವ್ರ ಹೆಸರಿನಲ್ಲಲ್ಲ, ಮರೆತು ಬಿಟ್ಟಿದ್ದೆ, ತುಂಬಾ ದಿವಸ ಆಗಿತ್ತು ನೋಡು. ಆ ದೇವ್ರ ಹೆಸರಿನಲ್ಲಿ ಮಾಡ್ತೀವಿ. ನಾನು ಹೋಗಿ ಕರ್ಕೊಂಡು ಬಿಡ್ತೇನೆ ಅಣ್ಣ, ನೀನು ಕಾರ್ ಹತ್ರ ಇರು. ಬೇಗ ಬಂದ್ಬಿಡಿ. ಯಾರು ಬಂದ? ಯಾಕೆ ಏನಾಯ್ತು? ಕೋತಿ ಕೋತಿಯನ್ನ ಅದರ ಬಿಟ್ಬಿಟ್ಟಿಯಾ? ಅದು ಏನು ನಿದ್ರೆ ಅಮ್ಮ ಅಪ್ಪ ಯಾರು ಬರ್ಲಿಲ್ಲ? ಇಲ್ಲಿಕ್ಕೆ ಹೌದಾ? ಬಾ, ನಿಮ್ಮ ಕಾರ್ ಹತ್ರ ಬಿಟ್ಬಿಡ್ತೀನಿ. ರಾಣಿ ಎಲ್ಲಿ ಹುಡ್ಕ ಇದ್ದಮ್ಮ?
ಕೌತಿ ನೋಡಿ ಹೆದರ್ಕೊಂಡು ಓಡ್ ಬಂದ್ರು. ನಾನು ಕರ್ಕೊಂಡು ಬಂದೆ. ತುಂಬಾ ಥ್ಯಾಂಕ್ಸ್. ನಿನ್ ಹೆಸರು? ಲಕ್ಷ್ಮಿ. ಎಲ್ಲಿರೋದು? ಇಲ್ಲ ಹತ್ತಿರದಲ್ಲಿ. ನೀವು? ರತ್ನಮಹಲ್ ಅಂತ ಕೇಳಿರ್ಬೋದು. ಓ, ನಮ್ಮ ಯಜಮಾನ್ರ ಅಲ್ಲೇ ಕೆಲಸ ಮಾಡ್ತಿರೋದು. ನಮ್ಮ ಯಜಮಾನ್ರ ಅದ್ರ ಮಾಡಿದ್ರು. ನಿನ್ನ ಯಜಮಾನ್ರ ಅಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ? ನನಗೆ ಗೊತ್ತಿಲ್ಲಮ್ಮ. ಒಂದ್ಸಲ ಮನೆಗೆ ಬಾ. ಬರ್ತಿ. ಖಂಡಿತ ಬರಬೇಕು. ಬರ್ತೀನಮ್ಮ. ಬರ್ತಿದ್ದೀನ. ಅರೆ, ಇವಳು ಯಾವಾಗ ಬಂದ್ಲು? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಲಕ್ಷ್ಮಿ ಅಂತ ಒಬ್ಳು ಕರ್ಕೊಂಡ್ಬಂದು ಬಿಟ್ಟು ಹೋದ್ಲು. ಆಕೆ ಗಂಡ ನಮ್ಮ ಹೆಸರಿನಲ್ಲೇ ಕೆಲಸ ಮಾಡ್ತಿದ್ದಾನಂತೆ. ಒಂದ್ಸಲ ಬಂದು ಹೋಗಮ್ಮ ಅಂತ ಹೇಳಿದೆ. ಹೌದೇನು? ಹೊರಡೋಣ ಇನ್ನ, ಬಿಸಿಲು ಜಾಸ್ತಿ ಆಗ್ತದೆ. ಯಾಕೆ ಇತರ ಕೂತಿದಿ? ಏನೋ ಒಂಥರ ಇದೆಯಲ್ಲ ಇವತ್ತು. ಲಲಿತನ ಆಸ್ಪತ್ರೆಯಿಂದ ಕರ್ಕೊಂಬಂದ್ಯಾ? ಕರ್ಕೊಂಬಂದಿದ್ದೀನಿ. ಮತ್ ನೀವ್ಯಾಕೆ ಹೀಗೆ ಪೆಚ್ಚಾಗಿದ್ದೀರಾ? ನಿಮ್ ಮೇಲೆ ಪ್ರೀತಿ ತೋರಿಸೋ ಹೆಂಡತಿ, ನಿಮ್ ಮಗನ್ ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿ ಮನೆಗೆ ಬಂದಿರುವಾಗ ನೀವ್ ಸಂತೋಷವಾಗಿರೋದ್ ಬಿಟ್ಟು ಹೀಗಾಕಿದ್ದೀರಾ? ಮೊದಲೇ ಒಂದ್ ತಲೆ ಕಟ್ಕೊಂಡು ಓದಾಡ್ತಾ ಇದ್ದಾನೆ. ಇವಾಗ ನೀವ್ ಮಾತಾಡಿದ್ರೆ ಸುಮ್ಮನೆ ಕೆಂತ ಹೋಗ್ತಾ? ಯಾಕ್ರಿ ಮಾತಾಡಿದ್ರೆ ಸುಮ್ಮನೆ ಇರ್ಬೇಕು? ಇಷ್ಟು ದಿವಸ ಆದ್ಮೇಲೆ ಲಲಿತಾ ಮನೆಗೆ ಬಂದಿದ್ದಾಳೆ, ಇವ್ರಿಗೆ ನನ್ನ ತಲೆ ಕೆಟ್ಟಿರೋದು? ಈ ಗಂಡಸ್ರೆ ಹೀಗೆ ಮನೆ ಬಿಟ್ಟು ಹೋದ್ರು ಅಂದ್ರೆ ಹೆಂಡತಿ ಮಕ್ಕಳು ನಾಕ್ತಾನೆ ಇರಲ್ಲ. ಶಿಲಾ, ಶಿಲಾ, ನೀನ್ ಅಷ್ಟು ನಿಕೃಷ್ಟವಾಗಿ ತಿಳ್ಕೊಬೇಡಮ್ಮ, ಅಷ್ಟು ನಿಕೃಷ್ಟವಾಗಿ ತಿಳ್ಕೊಬೇಡ. ನನ್ನ ಜೀವನದಲ್ಲಿ ಸುಖಕ್ಕಿಂತ ದುಃಖನ ಹೆಚ್ಚಾಗಿ ಅನುಭವಿಸ್ತಾ ಇದ್ದೀನಿ. ನನಗ್ ಗೊತ್ತು ಗಂಡ ಹೆಂಡ್ರ ಸಂಬಂಧ ಅಂತ, ಸಂಸಾರದ ಬಾಧ್ಯತೆ ಅಂದ್ರೆ ಏನು, ಕುಟುಂಬದ ಗೌರವ ಏನಾದ್ರು ಅನ್ನೋದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಮ್ಮ. ನಾನು ಬೆಳೀತಾ ಇರೋದು ನನಗಾಗಿ, ಆದರೂ ನಾನು ಬದುಕ್ತಾ ಇರೋದು ಮಾತ್ರ ಬೇರೆಯವ್ರಿಗೋಸ್ಕರ. ಬೇರೆಯವ್ರಿಗೋಸ್ಕರ. ನೀನು ಕಾಫಿ ತಗೊಂಬಾ, ನಾ ಎಲ್ಲ ವಿಚಾರಿಸ್ತೀನಿ. ಯಾಕೋ ಯಾಕೋ ಕಣ್ಣು ನೀರು ಬೆಟ್ಟದಂತ ಮನಸ್ಸಿಂದು ನಿನ್ನ ಕಣ್ಣಲ್ಲಿರೇನೋ? ನನ್ನ ಕಣ್ಣೀರ್ ಮಾತ್ರ ನಿನಗೆ ಕಾಣಿಸ್ತಾ ಇದೆ, ಆದ್ರೆ ನನ್ನ ಹೃದಯದಲ್ಲಿ ವೇದನೆ ಅನ್ನೋ ಸಮುದ್ರ ಉಕ್ಕುತ್ತಾ ಇದೆ. ವಜ್ರ ಗಟ್ಟಿಯಾಗಿರುತ್ತೆ, ಕಠಿಣವಾಗಿರುತ್ತೆ. ಒಂದು ಸೂತ್ರ ತಗೊಂಡು ಅದನ್ನ ಒಡೆದು ನೋಡು, ಏನಾಗುತ್ತೆ? ಚೂರ್ ಚೂರಾಗಿ ಹೋಗುತ್ತೆ. ಹಾಗಾಗಿದೆ ನನ್ನ ಪರಿಸ್ಥಿತಿ ಇವಾಗ. ಪಾಪ ಬಾಳ್ನಲ್ಲಿ ನೊಂದು ಎಷ್ಟೋ ದಿನಗಳ ಮೇಲೆ ಈಗ ತಾನೇ ಮನೆ ಬಂದಿದ್ದಾಳೆ ಲಲಿತಾ. ಆಕೆಗೆ ಆಸರಿಯಾಗಿರಲಿ ಅಥವಾ ನನ್ನನ್ನೇ ತನ್ನ ಸರ್ವಸ್ವ ಅಂತ ನಂಬಿಕೊಂಡಿರೋ ಲಕ್ಷ್ಮಿಗೆ ಆಸರಿಯಾಗಿರಲಿ, ಇವರಿಬ್ರು ನನ್ನ ಎರಡು ಕಣ್ಣುಗಳು. ಹೇಳು, ನೀನೇ ಹೇಳು. ಇವರಿಬ್ರಲ್ಲಿ ನಾನು ಯಾರಿಗೆ ಆಸರಿಯಾಗಿರ್ಬೇಕು? ನೋಡು, ಒಳ್ಳೆ ಮನಸ್ಸು, ಒಳ್ಳೆ ಧ್ಯೇಯ, ಮತ್ತೊಬ್ಬರು ಶ್ರೇಯಸ್ಸನ್ನೇ ಯಾವಾಗ್ಲೂ ಬಯಸೋನಿಗೆ ಕಷ್ಟಗಳು ಒಂದೊಂದಾಗಿ ಬರ್ತಾನೇ ಇರುತ್ತೆ. ಮನುಷ್ಯನಿಂದಲ್ದೆ ಮರಗ್ ಬರುತ್ತೇನೋ ಕಷ್ಟ. ಸತ್ತ ಹೆಣ ನಡೆದ ಕಾರ್ಯ ಎರಡೂ ಒಂದೇ. ಸತ್ತವನ್ ಜಾತಕ ನೋಡಿ ಏನೋ ಪ್ರಯೋಜನ? ಸತ್ತೋದವ್ರ ಜಾತಕದ ವಿಷಯ ಹೇಳ್ತಾ ಇದ್ದಾನೆ. ಹೀಗೆ ಬದುಕಿರೋ ನನ್ನ ಜಾತಕ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಬೇಗ ನಿರಾಶೆ ಪಡ್ಕೋಬೇಡ ಕಣೋ. ಬೇರೆಯವ್ರು ನಿನ್ನ ವಿಷಯವಾಗಿ ಏನಾದ್ರೂ ಅನ್ಕೋಬಹುದು, ಆದ್ರೆ ನೀನ್ ಎಂಥವನು, ನಿನ್ನ ಮನಸ್ಸೆಂತಾದ್ದು, ನೀನೆಂಥ ನಿಸ್ಪೃಹ ಅನ್ನೋದು ನನಗೆ ಚೆನ್ನಾಗುತ್ತು ಕಣೋ. ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಜಯ ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಮೊದಲು ಕಾಫಿ ಕುಡೀರಿ, ಆಮೇಲೆ ಮಾತಾಡಿರಂತೆ. ಚಲಮ್ಮ, ಮಗು ಸ್ವಲ್ಪ ನೋಡ್ಕೊಳ್ಳಿ. ನನ್ನ ರತ್ನ ಮನೆಗೆ ಹೋಗ್ಬಿಟ್ಟು ನಮ್ಮ ಯಜಮಾನ್ರನ್ನು ಕರ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಬೇಗ ಬಂದ್ಬಿಡ್ತೀನಿ. ಲಕ್ಷ್ಮಿ ಬಾಬಾ,
ಪರವಾಗಿಲ್ಲಮ್ಮ, ನಮ್ಮನೆ ಲಾಟಕ ಪಟ್ಕೋಬಾರ್ದು. ನಿಮ್ಮ ಅಕ್ಕನ ಮನೆ ಆಗಿದ್ದಿದ್ರೆ ಸಂಕೋಚ ಪಟ್ಕೋತಿದ್ಯೇನು? ಮತ್ತೆ ಕೂತ್ಕೋ. ಹೌದು, ಮಗುನ ಯಾಕೆ ಕರ್ಕೊಂಬರ್ಲಿಲ್ಲ? ಮಗು ಹುಷಾರಿಲ್ಲಮ್ಮ. ಹುಷಾರಾಗಿಲ್ವಾ? ಹಣಗಿನ ಏನಾದ್ರೂ ಬೇಕಾಗಿತ್ತೇನೋ? ಇಲ್ಲ, ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ನಿಮ್ಮ ಯಜಮಾನ್ರ ಹೆಸರು ಏನಂತ ಹೇಳಿದೆ? ಪಾಪಣ್ಣ ಅಂತ. ಗಂಡನ ಹೆಸರು ಹೇಳಕ್ ಇಷ್ಟ ನಾಚಿಕೆನ? ರಾಮ, ರಾಮ, ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀರ, ಪಾಪಣ್ಣ ಸ್ವಲ್ಪ ಕರಿ. ಪಾಪಣ್ಣ? ಪಾಪಣ್ಣ ಯಾರಿಲ್ಲವ? ನಮ್ಮ ತೋಟದಲ್ಲಿ ಯಾರಾದ್ರು? ನಾನ್ ಕಂಡಂಗೆ ಯಾರಿಲ್ಲವ? ಸರಿ ಹೋಗು. ರತ್ನಮಹಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ ಲಕ್ಷ್ಮಿ, ನಾನು ಎಸ್ಟೇಟಿಗೆ ಫೋನ್ ಮಾಡಿ ಅಲ್ಲೇನಾದ್ರೂ ಇದ್ರೆ ತಕ್ಷಣ ಕಳ್ಸ್ಕೊಡ್ತೀನಿ. ಹುಷಾರಿಲ್ದಿರೋ ಮಗುನ ಒಂದನೇ ಹೆಚ್ಚು ಬಿಟ್ಟಿರ್ಬಾರ್ದು. ಬಾ. ನರ್ಸಿಂಹ, ಇವ್ರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಮನೆ ಹತ್ರ ಬಿಟ್ಟು ಬಾ. ಕಾರ್ ಯಾಕೆ ಬೇಡಿಮ್ಮ, ನಡ್ಕೊಂಡು ಹೋಗ್ಬೇಕಾದ್ರೆ ಹೊತ್ತಾಗುತ್ತೆ. ಹೋಗಿ. ರತ್ನಮಾಲಿಂದ ನಾನು ಲಲಿತಾ ಮಾತಾಡ್ತಾ ಇದ್ದೀನಿ. ಮ್ಯಾನೇಜರ್ ಮಾಧವೇನ್ ಕೊಡಿ. ಏನು ಮಾಧವ ಎಲ್ವೇ? ಸರಿ ಹೋಗ್ಲಿ, ಅಲ್ಲಿ ಪಾಪಣ್ಣ ಅಂತ ಕೆಲಸ ಮಾಡ್ತಿದ್ದಾನಂತಲ್ಲ, ಅವನಿಗೆ ಇವತ್ತು ರಜಾ ಕೊಟ್ಟು ಮನೆಗೆ ಕಳಿಸಿ. ಅವನ್ ಮಗುಗೆ ಮೈ ಹುಷಾರಿಲ್ಲ ಅಂತ ಅವನ್ ಹೆಂಡತಿ ಬಂದು ಹೋದ್ಲು. ಅಬ್ಬಬ್ಬಬ್ಬಬ್ಬಬ್ಬ, ಬರ್ತಾ ಬರ್ತಾ ಎಲ್ಲ ಬೇಜವಾಬ್ದಾರ ಆಗ್ಬಿಡ್ತು. ಏನಂದ್ರೆ ಎಲ್ಲಿ ಹೋಗ್ತಿದ್ದೀರಿ? ಬನ್ನಿ ಇಲ್ಲಿ. ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಈಗ್ಲೇ ಬರೋದು? ನಿಮ್ಗೋಸ್ಕರ ಎಷ್ಟೊತ್ತು ವೇಟ್ ಮಾಡಿದ ಗೊತ್ತಾ? ಸರಿಲ್ಲ, ನನಗೆ ಒಂದ್ ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಕೆಲಸ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನಿಮ್ ಕೆಲಸ ಇದ್ದೇ ಇರುತ್ತೆ, ಮೊದ್ಲು ಊಟ ಮಾಡಿ ಬನ್ನಿ. ಕಮ್ ಆನ್. ಯಾಕಿಷ್ಟ ಆತರ ಊಟ ಮಾಡ್ತಿದ್ದೀರಿ? ನಿಧಾನವಾಗಿ ಮಾಡಿ. ನಿಧಾನವಾಗಿ ಮಾಡ್ತಾ ಇದ್ದೀನಲ್ಲ. ಅಲ್ಲ ಅಂದ್ರೆ ಹೆಂಡತಿ ಮಕ್ಕಳಿಗೆ ವಂಚನೆ ಮಾಡಿ ಅವ್ರ ಮನಸ್ಸು ನೋಯಿಸೋದ್ರಿಂದ ಈ ಗಂಡಸರು ಏನ್ ಪುರುಷಾರ್ಥ ಸಾಧಿಸಿದಾಗುತ್ತೆ? ಯಾರ ವಿಷಯ ನೀನ್ ಹೇಳ್ತಾ ಇರೋದು? ಯಾವನೋ ಪಾಪಣ್ಣ ಅಂತ ಒಬ್ಬ ಇದಾನಂತಲ್ಲ, ಅವನ ಹೆಂಡತಿ ಲಕ್ಷ್ಮಿ ವಿಷಯ. ಪಾಪ, ಆಕೆ ಮುಖ ನೋಡಿದ್ರೇನೆ ಅಯ್ಯೋ ಅನ್ಸುತ್ತೆ. ಮಗುಗೆ ಮೈ ಹುಷಾರಿಲ್ದಿರೋವಾಗ ಅದನ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅನ್ನೋ ವಿವೇಚನೆ ಇಲ್ದಿರೋ ಇಂಥವರೆಲ್ಲ ಹೆಂಡತಿ ಮಕ್ಕಳು ಯಾಕೆ? ಪ್ರಜಾಣೆ ಇಲ್ದಿರೋ ಕಟ್ಕರು ಯಾಕೆ ಕೈತಿಳ್ಕೊಂಡ್ಬಿಟ್ರಿ? ನನಗೆ ಆ ಲಕ್ಷ್ಮಿ ವಿಷಯ ಕೇಳ್ತಾ ಇದ್ರೆ ಗಂಟ್ಲಲ್ಲಿ ಅನ್ವೇ ಹಿಡಿಯಲ್ಲ. ಇನ್ನೊಬ್ರು ಕಷ್ಟ ನೋಡಿ ಮರುಗೋ ಸ್ವಭಾವ ನಿಮ್ದು. ನಿಮ್ ಕೈ ಕೆಳಗೆ ಪಾಪಣ್ಣಂಥ ಚೆಂಡ, ಅವನ್ನ ಕರ್ಸಿ ಸ್ವಲ್ಪ ಬುದ್ಧಿ ಹೇಳಿ. ಹೇಳ್ತೀನಿ ಹೇಳ್ತೀನಿ, ನೀನು ಊಟ ಮಾಡು. ಏನಂದ್ರೆ ಎಲ್ಲಿಗೆ ಹೋದ್ರು ಅವರು? ಹಾಗಿದೆ ಮಗುಗೆ ಏನೊಂದು ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ, 4 ಗಂಟೆಗೊಂದ್ಸಲ ಕೊಡ್ಬೇಕತ್ತೆ. ಅಚ್ಚರಿ, ನೀವ್ ಯಾವಾಗ ಬಂದ್ರಿ? ನೀವ್ತಾನೆ ಬಂದೆ. ನಾನ್ ರತ್ನಮಹಲ್ಗೆ ಹೋಗಿದ್ದೆ, ಅಲ್ಲಿ ನಿಮ್ ಹೆಸರಿನವ್ರು ಯಾರಿಲ್ಲ ಅಂತ ಹೇಳ್ಬಿಟ್ರಲ್ಲ. ಮತ್ತೆ ನೋಡು, ಅದು ದೊಡ್ಡ ಎಸ್ಟೇಟ್, ಎಷ್ಟೋ ಜನ ಕೆಲಸ ಮಾಡ್ಕೊಂಡಿರ್ತಾರೆ, ವಿಶೇಷವಾಗಿ ಒಬ್ಬರು ಪರಿಚಯ ಇನ್ನೊಬ್ರಿಗಿರೋಲ್ಲ. ನಾನು ರತ್ನಮಹಲ್ನಲ್ಲೂ ಕೆಲಸ ಮಾಡ್ಕೊಂಡಿರ್ತೀನಿ, ಎಸ್ಟೇಟಲ್ಲೂ ಕೆಲಸ ಮಾಡ್ಕೊಂಡಿರ್ತೀನಿ. ಯಾವಾಗ ಎಲ್ಲಿರ್ತೀನಿ ಅನ್ನೋದನ್ನ ಹೇಳೋದಕ್ಕಾಗೋಲ್ಲ. ನೀನ್ ಬಂದಿದ್ದು, ನಾನು ವಿಚಾರಿಸಿದ್ದು ಎಲ್ಲ ಗೊತ್ತಾಯ್ತು. ಮಗು ಹುಷಾರಿಲ್ದವರ ವಿಷಯ ಕೂಡ ಆಕೆನೇ ಹೇಳಿದ್ರು. ನಿಜವಾಗ್ಲೂ ಆಕೆ ಎಷ್ಟು ಒಳ್ಳೆಯವರು ಅಂದ್ರೆ, ಅಷ್ಟು ಹಣ ಇದ್ರು, ಆಕೆ ಹತ್ರ ಎಷ್ಟು ಒಳ್ಳೆ ಗುಣ ಇದೆ. ನಾನು ಹೋಗ್ಬಿಟ್ಟು ಬರ್ತೀನಮ್ಮ ಅಂತ ಹೇಳಿದಾಗ
ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತೀಯಲ್ಲಮ್ಮ ಅಂತ ಹೇಳಿ ಅವ್ರ ಕಾರಲ್ಲಿ ಕುರ್ಸಿ ಮನೆ ಕಳ್ಸಿದ್ರು. ಲಕ್ಷ್ಮಿ, ಸಾಮಾನ್ಯವಾಗಿ ಹಣ ಇರೋರ ಹತ್ರ ಗುಣ ಇರೋಲ್ಲ ಅಂತಾರೆ. ಈಕೆ ಹತ್ರ ಬೇಕಾದಷ್ಟು ಹಣ ಇದ್ರು ಗುಣಕ್ಕೆ ಬಡತನವಿಲ್ಲ. ಬಹಳ ಅಪರೂಪವಾದ ಹೆಣ್ಣು. ನಿಜ ಅಂದ್ರೆ ಇಲ್ನೋಡಿ ಮಗನ್ ಸ್ವಲ್ಪ ತಗೊಳ್ಳಿ, ನಾನು ಹೋಗಿ ಅಡಿಗೆ ಮಾಡ್ತೇನೆ. ಬೆಳಿಗ್ಗೆಯಿಂದ ಏನು ಮಾಡಿದ್ರೆ ಹೊಟ್ಟೆಗೆ ನೀನು ಎಲ್ಲಿ ಇವನ್ ಕೈ ಬಿಟ್ರೆ ತಾನೆ ಅದೆಷ್ಟೊತ್ತು ಈಗ ಮಾಡ್ಬೇಕು. ಮಲಗಿಸ್ತೀನಿ ಇರು ನಿನ್ನ. ಹಾ ಕಲ್ಲ ಕಲ್ಲ ಮಲ್ಕೊಮ್ಮ ಮಲ್ಕೊಪ್ಪ ಮಲ್ಕೊಪ್ಪ. ಆಯಿ ಅಜ್ಜು ಕಂದಮ್ಮ. ಮಿಸ್ಟರ್ ಶಂಕರ್, ಆಕೆ ಹೃದಯ ಸ್ವಲ್ಪ ಬಲಹೀನವಾಗಿದೆ. ಇಂಥ ಸಂದರ್ಭದಲ್ಲಿ ಆಕೆ ಮನಸ್ಸಿನ ಮೇಲೆ ಯಾವ ವಿಧವಾದ ಆಘಾತ ಆದರೂ ಜೀವ ತುಂಬಾ ಅಪಾಯ. ಹಾಗೇನಾದರೂ ಆದ್ರೆ ಮತ್ತೆ ಹುಚ್ಚಿಡ್ದು ಹಿಡಬಹುದು ಅಥವಾ ಕೊಲೆಯಾದ್ರೂ ಆಗ್ಬೋದು. ತುಂಬಾ ಹುಷಾರಾಗಿದೆ. ಲಕ್ಷ್ಮಿ ಲಕ್ಷ್ಮಿ. ಏನಂದ್ರೆ? ನನಗೆ ಅರ್ಜೆಂಟ್ ಕೆಲಸ ಇದೆ, ಸ್ವಲ್ಪ ರತ್ನಹಾಲ್ ಹತ್ರ ಹೋಗಿ ಬಂದ್ಬಿಡ್ತೀನಿ. ದಯವಿಟ್ಟು ಈ ಸ್ಥಿತಿಯಲ್ಲಿರೋ ಮಗನ್ ಬಿಟ್ಟು ಹೋಗ್ಬೇಡಿದ್ರೆ. ಇಲ್ಲ, ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಬಹಳ ಮುಖ್ಯವಾದ ಕೆಲಸ ಅದು, ನಾನು ಹೋಗ್ಲೇಬೇಕು. ಇದು ಮುಖ್ಯವಾದ ಕೆಲಸ ಅಲ್ವೇ? ಲಕ್ಷ್ಮಿ, ನಿನ್ನ ಗಂಡ ಕೊಟ್ಟ ಮಾತಿಗೆ ತಪ್ಪವನು, ವಚನ ಭ್ರಷ್ಟ ಅನ್ನೋ ಹೆಸರು ತಗೊಳ್ಳಿ ಅಂತ ನೀನು ಆಸೆ ಪಡ್ತೀಯ? ಎಂದಿಗೂ ಇಲ್ಲ. ನೀವು ಹೋಗಿ ಬನ್ನಿ. ನನ್ನ ದೇವ್ರು ಯಾವತ್ತೂ ಸತ್ಯಕ್ಕಾಗಿಯೇ ಬದುಕಿರೋರು, ನ್ಯಾಯಕ್ಕಾಗಿಯೇ ಹೊಡೆದಾಡೋರು ಅಂತ ನನಗೆ ಚೆನ್ನಾಗಿ ನಂಬಿಕೆ ಇದೆ. ಲಕ್ಷ್ಮಿ, ನಿನ್ನ ನಂಬಿಕೆನ ದೇವರು ಕಡೆಯವರೆಗೂ ಹೇಗೇ ಇಟ್ಟಿರಲಿ. ಬರ್ಲ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಇಲ್ಲ, ನನಗೆ ಸರಿ, ಹೋಗ್ಬಿಟ್ಟು ಬನ್ನಿ. ಐ ಆಮ್ ವೆರಿ ಸಾರಿ ಲಾಲಿ, ತುಂಬಾ ವರ್ಕ್ ಇದ್ದಿದ್ರಿಂದ ಇನ್ ಟೈಮ್ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಮುಂಗುರುಳಂದ ನಿನಗೆ
ಸಂದನು ಮಿಂಚನು ಚೆಲ್ಲುವ ಕಾಂತಿಯ ಈ ಕಣ್ಣಲ್ಲಿ ತುಂಬಿದನು ಮಿಂಚನು ಚೆಲ್ಲುವ ಕಾಂತಿಯ ಈ ಕಣ್ಣಲ್ಲಿ ತುಂಬಿದನು ದಾಳಿಂಬೆಯ ಹೂವಿನ ಎಸಳಿಂದ ಈ ತುಟಿಗಳ ಮಾಡಿದನು ಮೆತ್ತನೆ ತುಟಿಗಳು ಮುತ್ತಿಡಲೆಂದು ಜೇನನು ಸವರಿದನು ಕಮಲದ ಹೂವಿಂದ ಹೆನ್ನೆಯ ಮಾಡಿದನು ದುಂಬಿಗಳಿಂದ ಇಮುಂಗುರುಳಂದ ನಿನಗೆ ತಂದನು ಜನುಮ ಜನುಮದ ಪೂಜೆಯ ಫಲ ತಂದವರ ನೀನು ಜನುಮ ಜನುಮದ ಪೂಜೆಯ ಫಲ ತಂದವರ ನೀನು ಬೆಳದಿಂಗಳೆ ಹೆಣ್ಣಿನ ರೂಪಾಗಿ ನನಗಾಗಿ ಬಂತೇನು ಅನುದಿನ ಹುಣ್ಣಿಮೆ ಇರುಳಿರಲೆಂದು ನಿನ್ನನ್ನು ಕಳಿಸಿದನು ಕಮಲದ ಹೂವಿಂದ ಕೆನ್ನೆಯ ಮಾಡಿದನು ತುಂಬಿಗಳಿಂದ ಇಮುಂಗುದುಳಂದ ನಿನಗೆ ತಂದನು ಕಾಮನ ಬಿಲ್ಲಿನ ಬಣ್ಣಗಳ ಬೇರಾಗಿಸಲಾಗುವುದೇ ಕಾಮನ ಬಿಲ್ಲಿನ ಬಣ್ಣಗಳ ಬೇರಾಗಿಸಲಾಗುವುದೇ ಆ ಮಿನುಗುವ ತಾರೆ ಗಗನದ ಸ್ನೇಹ ಮರೆತಿರಲಾಗುವುದೇ ಬಾಳಲಿ ನಾನು ನಿನ್ನನ್ನು ಬಿಟ್ಟು ಬದುಕಿರಲಾಗುವುದೇ ಕಮಲದ ಹೂವಿಂದ ಕೆನ್ನೆಯ ಮಾಡಿದನು ದುಂಬಿಗಳಿಂದ ಇಮುಂಗುರುಳಂದ ನಿನಗೆ ತಂದನು ಬಿಡಂದ್ರೆ ನೀವಾಗ ಮಲಿಕಲ್ರವ ಬೆಂಗಳಕ್ಕಾದ್ರೆ ಹಿಂಗೇನೆ ಬೆಳಗಾನೆ ನಿದ್ದೆ ಕೆಡಬೇಕಾಯ್ತು ಚೆನ್ನ ಹೂಂಕಣ್ರವ ನಾನು ದಿಟ ಹೇಳ್ತೀನಿ ದಣಿಯವರು ದಿನ ಹಿಂಗೇನೆ ಏಟದ್ ಹೋಗ್ತಾರೋ ಏಟದ್ ಬರ್ತಾರೋ ಅದು ಯಾವರಿಗೆ ಗೊತ್ತು ಸರಿ ಸರಿ ನೀನ್ ಹೋಗಿ ಮಲಕು ಇಷ್ಟೊತ್ತಾದ್ರೆ ಇನ್ನೂ ಬರ್ಲಿಲ್ವಲ್ಲ ಇಲ್ಲಿಗೆ ಹೋಗಿರ್ಬೋದು ಇನ್ನೂ ಹೆಚ್ಚಾಗಿದ್ಯಾ ನಿದ್ರೆ ಬರಲಿಲ್ಲ ನಾನು ನಿದ್ದಿರ್ತೀನಿ ಅಂತ ನೀವು ಅಂದ್ಕೊಂಡಿರ್ಲಿಲ್ಲ ಅಲ್ಲ ನೀವಿನ್ನು ನಿಮ್ ಹಳೆ ಚಾಳಿ ಬಿಟ್ಟಿಲ್ಲ ನೋಡು ನೋಡು ಆಗ್ಲೂ ಎಲ್ಲಿಗೋ ಹೊರಟು ಹೋಗ್ಬಿಟ್ಟೆ ನೀನು ಇವತ್ತು ಮುಖ್ಯವಾದವರೊಬ್ಬರನ್ನ ನೋಡ್ಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಒಂದಿನ ಏನು ದಿನ ಹೀಗೆ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು ನೀವು ಹೊಸ ಮನುಷ್ಯರಾಗಿದ್ದೀರಾ
ನೊಂದು ಬೆಂದು ಬಂದಿರೋ ನನ್ನ ಬಾಳು ಬೆಳಗಿಸ್ತೀರಾ ಅಂತ ನಾನು ಎಷ್ಟೋ ಕನಸುಗಳೆಲ್ಲ ಕಂಡಿದ್ದೆ. ಆದ್ರೆ ಈಗ ನನಗೆ ಅನ್ನಿಸ್ತಾ ಇದೆ ನಾನು ಹಾಕಿದ ಲೆಕ್ಕ ಎಲ್ಲ ತಪ್ಪು ಅಂತ. ಏನಂದ್ರೆ ನಾನು ಚೆನ್ನಾಗಿದ್ದೀನಿ ಇಲ್ವ ಹೇಳಿ. ಯಾಕೆ ಹೇಳ್ತಾ ಇದ್ದೀಯ, ಯಾರು ಚೆನ್ನಾಗಿಲ್ಲ ಅಂದ್ರವರು? ನೋಡಿ ನನಗೆ ಅವಳು ಇಷ್ಟ ಅಲಂಕಾರ ಮಾಡ್ಕೊಳಕ್ ಬರಲ್ಲ. ಅವಳ ಹಾಗೆ ನಕ್ಕು ನಲದು ನಿಮ್ಮನ್ನು ಒರೆಸ್ಕೊಳ್ಳೋಕು ನನಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಆದ್ರೆ ಅವಳಿಗಿಂತಲೂ ನಿಮ್ಮನ್ನ ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ನಂಬಿ ಸ್ಥಿತಿಲಿ ನಿನ್ನ ಹ್ಯಾಂಗ್ ನಂಬಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಾಲ ಬಂದಾಗ ಎಲ್ಲ ನೀನೆ ಅರ್ಥ ಮಾಡ್ಕೊತೀಯ. ಯಾಕೆ ಅಮ್ಮ ನೆಮ್ಮದಿಯಾಗಿ ನೋಡ್ಕೊಂಡಿದ್ರೆ ಮಾಡಲಿ. ನಾನು ನೆಮ್ಮದಿಯಾಗಿರಬೇಕು ಅಂತ ನೀವು ಆಸೆ ಪಡ್ತಿರ್ತಾನೆ. ಯಾಕೆ ಹಾಗೆ ಹೇಳ್ತಾ ಇದ್ದೀಯ? ದೇವರನ್ನ ನಾನು ಸದಾ ಪ್ರಾರ್ಥನೆ ಮಾಡ್ಕೊಳ್ಳೋದಂತೆ ಏನು ಸುಖವಾಗಿರ್ಬೇಕು ನೀನು ನೆಮ್ಮದಿಯಾಗಿರ್ಬೇಕು ಅಂತ. ನನಗೆ ನಂಬಿಕೆ ಇಲ್ಲ ಲಲಿತಾ. ಆಗಾಗ ರಾತ್ರಿ ಹೊತ್ತಿನಲ್ಲಿ ನೀವು ಇದ್ದಕ್ಕಿದ್ದ ಹಾಗೆ ರತ್ನಮಹಲ್ ಬಿಟ್ಟು ಎಲ್ಲಿಗೋ ಹೊರಟು ಹೋಗ್ತಿದ್ದೀರಿ ಅಂತ ಆಳು ಕಾಳುಗಳು ಹೇಳ್ತಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಿ? ಹಾಳು ಕಾಲುಗಳ ಮಾತು ಕೇಳ್ಕೊಂಡು ಮನಸ್ತಾಪ ಮಾಡಿಕೊಂಡ್ರೆ ಮನೆನೇ ಹಾಳು ಅಂತಾರೆ. ಹೋಗಲಿ, ಏನು ಅರಿಯದ ಕಂದ ರಾಣಿ ಅದು ಹೇಳುತ್ತೆ. ಪಕ್ಕದಲ್ಲಿ ಮಲ್ಕೊಂಡು ಕತೆ ಹೇಳ್ತಿದ್ದ ಅಪ್ಪ ನಾನು ಕಣ್ಣು ಮುಚ್ಕೊಂಡ ತಕ್ಷಣ ಮಾಯವಾಗ್ಬಿಡ್ತಾರೆ ಅಂತ. ಈ ಕಣ್ಣು ಮುಚ್ಚಾರೆ ಆಟ ಯಾಕೆ, ಯಾರಿಗೋಸ್ಕರ? ಎಷ್ಟೋ ದಿವಸಗಳ ಮೇಲೆ ಮತ್ತೆ ನಿಮ್ಮ ಜೊತೆಯಲ್ಲಿರೋ ಭಾಗ್ಯ ನನಗೆ ಸಿಕ್ಕಿದೆ. ಈ ಕಣ್ಣುಗಳಿಗೆ ಸದಾ ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ, ಈ ಮನಸ್ಸಿಗೆ ಯಾವಾಗಲೂ ನಿಮ್ಮ ಪ್ರೇಮದ ಮಾತುಗಳನ್ನೇ ಕೇಳಬೇಕು ಅನ್ನೋ ಬಯಕೆ, ಈ ಶರೀರಕ್ಕೆ ನಿರಂತರವಾಗಿ ನಿಮ್ಮ ತೋಳುಗಳ ಸರಿಯಾಗಿರಬೇಕು ಅನ್ನೋ ಅಭಿಲಾಷೆ, ಹೀಗೆ ನಿಮ್ಮಲ್ಲೇ ಪ್ರಾಣ ಇಟ್ಕೊಂಡಿರೋ ನನಗೆ ಮೋಸ ಮಾಡ್ತೀರ? ಇಲ್ಲ ಲಲಿತಾ, ಇಲ್ಲ ಲಲಿತಾ, ಆತಂಕ ಪಟ್ಕೋಬೇಡ. ಯಾವ ಕಾರಣದಿಂದಲೂ ನಿನಗೆ ನಾನು ದ್ರೋಹ ಮಾಡೋದಿಲ್ಲ. ಅದು ನಿಜ ಆದರೆ ನನಗಿಂತಲೂ ಸಂತೋಷ ಪಡೋರು ಬೇರೆ ಯಾರು ಇರೋಲ್ಲ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಯಾರೇ ಆಗಲಿ ನನ್ನ ಸೊತ್ತಿಗೆ ಆಸೆ ಪಟ್ಟು ಬಲಾಂತವಾಗಿ ಅದನ್ನು ಕಿತ್ಕೋತಾರೆ ಅನ್ನೋವಾಗ ನಾನು ಅದನ್ನು ಸಹಿಸೋದೂ ಇಲ್ಲ, ಜೀವಂತವಾಗಿರೋದೂ ಇಲ್ಲ. ಈಗ ಅದನ್ನೆಲ್ಲ ಯಾಕೆ ಮನಸ್ಸು ಕಚ್ಕೋಬೇಕು? ನಿಮ್ಮದೇ ಮಲ್ಕೊಂಡಿದ್ರೆ ಮಾಡಿ. ನೀವು ನನಗೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ಎಲ್ಲ ನೋಡ್ಬೇಕಾಗಿದೆ, ಬರ್ತೀನಿ ಮತ್ತೆ ಬರ್ತೀನಿ. ದಯವಿಟ್ಟು ತಾವು ತಮ್ಮ ಅಮೃತಸದಿಂದ ಒಮ್ಮೆ ಪುಸ್ತಕ ತೆರೆದು ಪರಾಮರಿಸಬೇಕು. ಏನಿದೆ ಒಳಗೆ? ಮೊದಲನೇ ಪುಟ ತೆಗಿರಿ ಸರ್. ಪಟೇಲ್ ರತ್ನಪ್ರಕಾಶ್ ಮೈಸೂರು
ಕ್ಲೀನ್ ಮಾಡಿದಕ್ಕೋಸ್ಕರ ಪ್ರೊಪರೇಟರ್ ಕೊಟ್ಟ ಸರ್ಟಿಫಿಕೇಟ್. ಗುಡ್. ಹೋಟೆಲ್ ಬ್ರೆಡ್ಲ್ಯಾಂಡ್ ಬ್ಯಾಂಗ್ಳೂರ್ ಗುಂಡು ಬಾಟ್ಲು ಸಪ್ಲೈ ಮಾಡಿದಕ್ಕೋಸ್ಕರ ಕಸ್ಟಮರ್ಸ್ ಕೊಟ್ಟ ಸರ್ಟಿಫಿಕೇಟ್. ವೆರಿ ಗುಡ್. ಹೋಟೆಲ್ ಶ್ರೀಹರ್ಷ ಮದ್ರಾಸ್ ಇಡ್ಲಿ ವಡೆ ಸಾಂಬಾರ್ ಮಾಡಿದಕ್ಕೋಸ್ಕರ. ಹೋಟೆಲ್ ದಕ್ಕನೇಳ ಕಲ್ಕಟ್ಟಾ ರಸಗುಲ್ಲ ಮಾಡಿದಕ್ಕೋಸ್ಕರ. ಹೋಟೆಲ್ ಶ್ಯಾಮ್ ಪ್ರಸಾದ್ ಬಾಂಬೆ ಬಾಂಬೆ ಹಲ್ವಾ ಮಾಡಿದಕ್ಕೋಸ್ಕರ. ನೋಡಿದ್ರ ಸರ್ ಎಷ್ಟೊಂದು ಸರ್ಟಿಫಿಕೇಟ್ಗಳಿವೆ. ಪರವಾಗಿಲ್ವೇ, ಎಲ್ಲ ಕಡೆ ಕೆಲಸ ಮಾಡಿದ್ದೀಯ. ಅಯ್ಯಯ್ಯೋ, ಎಲ್ಲಿ ಕೆಲಸ ಮಾಡಿದ್ರೆ ಏನ್ ಬಂತು ಸರ್, ನಿಮ್ಮ ಹೋಟೆಲ್ ಕೆಲಸ ಮಾಡಿದ್ರೆ ಒಂದು ಪ್ರತ್ಯೇಕ ಗೌರವ, ಎಕ್ಸ್ಟ್ರಾ ಫಿಟ್ಟಿಂಗ್. ಸದ್ಯದಲ್ಲಿ ಕೆಲಸ ಖಾಲಿ ಇಲ್ಲ. ಅಯ್ಯಯ್ಯೋ, ನಾನು ಪ್ರಾಣ ಹೊರಬಿಡ್ತೇನೆ, ಅವತ್ತು ಕಾಲ್ ಮಾತ್ರ ಬಿಡೋದಿಲ್ಲ. ಸರಿ, ಇಲ್ಲಿ ಏನೇ ಕೆಲಸ ಮಾಡ್ತೀಯ ನೀನು? ಸರ್ ನೀವು ಹೂ ಅಲ್ಲಿ ನನ್ನ ಕೆಲಸ ನಾನು ಪಾಡಿ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹೇಳ ಮೇಲೆ ಹೋಗಿ ಶಿವ ಮಾರ್ಸ್ಕೊ ಬಂದು ಸಪ್ಲೈಯರ್ ಕೆಲಸ ಮಾಡಿ. ಓಕೆ ಸರ್. ಸರ್ ದಾಡಿಗೆ ದುಡ್ಡು ನಮ್ದೇ ಸೇರಿ ಅನ್ನೋದು, ಹೋಗಿ ಮಾಡ್ಕೊಂಡ್ ಬರಯ್ಯ. ಸರ್ ನೀವು ಇದು ಬೇರೆ ಮಾಡ್ತೀರ? ಲಕ್ಷ್ಮಿ, ಯಾವಾಗ ಬಂದೆ ಲಕ್ಷ್ಮಿ? ಯಾಕೆ ಅಳ್ತಾ ಇದೀಯಾ? ನಿನ್ ಮಗು ಹೇಗಿದೆ? ಇನ್ನೆಲ್ಲಿ ಮಗು, ಅದು ನನ್ ಬಿಟ್ಟು ಹೊಟ್ಟಾಯ್ತು. ಅಯ್ಯೋ ಪಾಪ, ನಿನ್ ಗಂಡ ಇನ್ನು ಮನೆಗೆ ಬರ್ಲಿಲ್ವೇನು? ನನ್ನ ವಿಷಯದಲ್ಲಿ ನಿಮ್ಗಿರೋಷ್ಟು ಅಕ್ಕರೆ, ಅವ್ರಿಗಿದ್ದಿದ್ರೆ ಸತ್ತು ಮಗುನ ಒಂಟಿಯಾಗ್ಬಿಟ್ಟು ಇಷ್ಟು ದೂರ ಬರ್ಬೇಕಾಗಿರ್ಲಿಲ್ಲಮ್ಮ. ಏನಮ್ಮ, ಆ ಮಗುನ್ ಮಣ್ಣು ಮಾಡಕ್ಕಾದ್ರು ಅವ್ರ ಅಪ್ಪನ ಇಲ್ಲಿಂದ ಕಳಿಸ್ಕೊಡ್ತೀರಾ? ಏನಾಯ್ತು? ಅಯ್ಯೋ, ನೀವ್ ಯಾಕೆ ಹೇಳಿ ಮಗು ಆಗ್ಬಿಟ್ರೆ? ನೋಡ್ ಲಕ್ಷ್ಮಿ, ಇವ್ರು ಯಾವಾಗ್ಲೂ ಹೀಗೆ, ಇವ್ರ ಮನಸ್ಸು ತುಂಬಾ ಮೃದುವಾದ್ದು. ಯಾರಿಗಾದ್ರೂ ಏನಾದ್ರೂ ಕಿಂಚಿತ್ ನೋವಾಗಿದೆ ಅಂದ್ರೆ ಇವ್ರ ಕೈ ತಡ್ಕೊಳ್ಳೋಕೆ ಆಗೋಲ್ಲ. ನೋಡಿ, ನೀವು ಸ್ವಲ್ಪ ಕಷ್ಟವಾದ್ರೂ ಪರವಾಗಿಲ್ಲ, ಎಷ್ಟೊತ್ತಿಗೆ ಹೋಗಿ ಆ ಪಾಪನ ಎಲ್ಲಿದ್ರೆ ತಕ್ಷಣ ಹುಡುಕಿ ಬೇಗ ಕಳ್ಸ್ಕೊಡಿ. ಕಳ್ಸ್ಕೊಡ್ಬೇಕು. ಏನಿದ್ರಿ ನಿಮ್ಮನ್ನೇ ನಿಲ್ಲಿಂದ್ರೆ ಪೇಷನ್ ಬದಲಾಯಿಸ್ಬಹುದು, ಹೆಸರನ್ನು ಬದಲಾಯಿಸ್ಬಹುದು, ಆದ್ರೆ ಈ ರಕ್ತ ಸಂಬಂಧನ ಬದಲಾಯಿಸಕ್ಕಾಗುತ್ತೇನು? ನಿಮ್ಮ ಮುದ್ದು ಮಗ ಸಾಯುವಾಗ ಒಂದು ತೊಟ್ಟು ಹಾಲು ಬಿಡಕ್ಕಂತ ನಿಮ್ ಕೈಯಲ್ಲಾಗ್ಲಿಲ್ಲ. ಅಪ್ಪ ಆದ ತಪ್ಪ ಒಂದು ಹಿಡಿ ಮಣ್ಣಾದ್ರೂ ಆದ್ಮೇಲೆ ಬನ್ನಿ ಅಂದ್ರೆ ಲಕ್ಷ್ಮಿ. ಹೌದಮ್ಮ, ಆ ಮಗು ತಂದೆ ಇವರೇ. ನಿನ್ಗೇನ್ ಹುಚ್ಚಿಗೆ ಸಿಡಿದಿದ್ಯೇನು? ಇವರು ಈ ರಕ್ತಮಾಲ ಯಜಮಾನರು, ನನ್ನ ಮಾಂಗಲ್ಯ ಕಟ್ಟಿದವರು. ಈ ಮಾಂಗಲ್ಯಾನ ಇವರೇ ನಮ್ಮ ಕಟ್ಟಿತ್ತು ಲಕ್ಷ್ಮಿ. ನೋಡು ಲಕ್ಷ್ಮಿ, ನಿನ್ ಮಗನ್ ಕಳ್ಕೊಂಡು ದುಃಖದ ಆವೇಶದಲ್ಲಿ ನಿನ್ ವಿವೇಕನ ಕಳ್ಕೊಂಡು ನನ್ನ ಯಜಮಾನ್ರು ನೋಡಿ ನಿನ್ನ ಯಜಮಾನ್ರು ಅಂತ ಭ್ರಮೆ ಪಡ್ತಾ ಇದೀಯ. ಸ್ವಲ್ಪ ಸಮಾಧಾನ ತಂದ್ಕೋ, ನಿನ್ ಗಂಡ ಎಲ್ಲಿದ್ರು ನಾನು ಹುಡುಕಿಸ್ಕೊಡ್ತೀನಿ. ನೀವು ಹುಡುಕಿಸ್ಕೊಳ್ಬೇಡಿಮ್ಮ, ಬಿಟ್ಕೊಡಿ ಸಾಕು. ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ. ಎತ್ತು ಮಗುನ ಯಮಾ ಕಿತ್ಕೊಂಡ, ಮಾಗಲ್ಯ ಕಟ್ಟದ ಗಂಡನ ನೀವು ಕಿತ್ಕೋಬೇಡಿಮ್ಮ, ನೀವು ಕಿತ್ಕೋಬೇಡಿ. ಹೇಳಿ ಲಕ್ಷ್ಮಿ, ಅವತ್ತು ದೇವಸ್ಥಾನದಲ್ಲಿ ಮಗುನ ಕರ್ಕೊಂಬಂದು ನಮ್ಗೆ ಒಪ್ಪಿಸಿದೆ ಅನ್ನೋ ವಿಶ್ವಾಸಕ್ಕೆ ನಿನ್ನ ಮಹಲಕ್ಕೆ ಕರೆದು ಮರ್ಯಾದೆ ಕೊಟ್ಟು ನಡ್ಕೊಂಡು ಹೋಗ್ತಿದ್ಯಲ್ಲ ಪಾಪ ಅಂತ ಕಾರ್ನಲ್ಲಿ ನಿಮ್ ಮನೆಗೆ ಕಳಿಸ್ದೆ. ಅದಕ್ಕೆ ಇವತ್ತು ನನ್ನ ಮಹಲ್ಗೆ ಬಂದು ನನ್ನ ಯಜಮಾನ್ರನ್ನ ನಿನ್ನ ಯಜಮಾನ್ರು ಅಂತ ಸಾಧಿಸ್ತಾ ಇದೆಯಾ? ಅನ್ಯಾಯ ಲಕ್ಷ್ಮಿ, ಅನ್ಯಾಯ.
ಅಮ್ಮ, ದೇವ್ರ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಅವ್ರು ನನ್ನ ಯಜಮಾನ್ರು. ಏನಂದ್ರೆ ಲಕ್ಷ್ಮಿ ಹೇಳ್ತಿರೋ ಮಾತು ಕೇಳ್ತಿದ್ದೀರಿ ತಾನೆ? ಯಾಕಲ್ಲ ಹಾಗೆ ನಿಂತು ಬಿಟ್ಟಿದ್ದೀರಿ? ಅವಳು ನನ್ನ ಎದುರಿಗೆ ನಿಮ್ಮನ್ನ ತನ್ನ ಯಜಮಾನ್ರು ಅಂತ ಸಾಧಿಸ್ತಾ ಇದ್ದಾಳೆ, ಇದ್ರ ಅರ್ಥ ಏನು? ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿ. ಮಿಸ್ಟರ್ ಶಂಕರ್, ಆಕೆ ಹೃದಯ ಸ್ವಲ್ಪ ಬಲಹೀನವಾಗಿದೆ. ಇಂಥ ಸಂದರ್ಭದಲ್ಲಿ ಆಕೆ ಮನಸ್ಸಿನ ಮೇಲೆ ಯಾವ ವಿಧವಾದ ಆಘಾತ ಆದರೂ ಜೀವ ತುಂಬಾ ಅಪಾಯ. ಯಾಕೆ ಸುಮ್ಮನಿದ್ದೀರಿ? ನಿಮ್ಮನ್ನೇ ಲಲಿತ, ಯಾಕಿಷ್ಟ ಆವೇಶ ನಿನಗೆ? ಪಾಪ ಆಕೆ ಮೊದಲೇ ಮಗುನ ಕಳ್ಕೊಂಡು ಬುದ್ಧಿ ಭ್ರಮಣೆಯಾಗಿ ಏನೇನೋ ಮಾತನಾಡ್ತಾ ಇದ್ದಾಳೆ. ನಿಜವಾಗಿ ಹೇಳ್ತಾ ಇದ್ದೀನಿ, ಈಕೆ ಯಾರು ಅಂತ ನನಗೆ ಗೊತ್ತಿಲ್ಲ. ಇವಳಿದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು. ಏನಂದ್ರಿ ಏನಂದ್ರಿ ನಾನು ನಾನು ನಿಮಗೆ ಗೊತ್ತೇ ಇಲ್ವಾ? ಇದೇ ಮೊದಲನೇ ಸಾರಿ ನನ್ನನ್ನು ನೋಡ್ತಿದ್ದೀರಾ? ಪ್ರೀತಿ ನೆರಳನ್ನೇ ನೋಡ್ತಾ ಇದ್ದೆ. ನನಗೆ ವಿಶ್ವಾಸ ತೋರಿಸಿ, ಭರವಸೆ ಕೊಟ್ಟು, ಕತ್ತಲಲ್ಲಿ ತತ್ತರಿಸ್ತಿದ್ದೆ. ನನ್ನ ಬಾಳನ್ನು ಬೆಳಗಿಸಿ ಕೈಯಲ್ಲೊಂದು ಕಂದನ್ನು ಕೊಟ್ಟು ಇಂಥ ಪರಿಸ್ಥಿತಿಯಲ್ಲಿ ನೀನು ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಈ ಮಾತನ್ನು ಹೇಳೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು? ನೋಡು ಲಕ್ಷ್ಮಿ, ಒಬ್ಬನಿದ್ದಾಗಿ ದೇವರು ಇನ್ನೊಬ್ಬನ ಸೃಷ್ಟಿ ಮಾಡಿರಬಹುದು. ನಿನ್ನ ಗಂಡನಾಗಿರ್ಬೇಕಾದವನು ಹಾಳಾಗಿರೋದಕ್ಕೆ ಸಾಧ್ಯವೇ ಹೊರತು ಯಜಮಾನಾಗಿರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಸರು ಶಂಕರ್ ಅಂತ. ನೋಡು, ನೀನು ಇವಾಗ ಮನೆ ಹೋಗು, ನಿನ್ನ ಗಂಡ ಎಲ್ಲಿದ್ರು ಹುಡುಕಿಸಿ ನಾನು ಅವನ್ನ ಕಳಿಸ್ಕೊಡ್ತೀನಿ. ಬೇಡ ಬೇಡಿ, ದಯವಿಟ್ಟು ಹಾಗೆ ಹೇಳ್ಬೇಡಿ. ಯಾವ ಲಕ್ಷ್ಮಿ ಮಾನನ್ನು ಉಳಿಸೋದಕ್ಕೋಸ್ಕರ ನಿಮ್ಮ ಪ್ರಾಣನೇ ಪಣವಾಗಿಟ್ಟು ಹೋರಾಡಿದ್ರು? ಆ ಲಕ್ಷ್ಮಿ ಮಾನ ಇವತ್ತು ನಿಮ್ಮ ಒಂದು ಮಾತಿನ ಮೇಲೆ ಆಧಾರವಾಗಿ ನಿಂತಿದೆ. ನೋಡಿ, ನಿಮ್ಮ ಮನೆಗೆ ಬರದೆ ಹೋದ್ರೆ ಪರವಾಗಿಲ್ಲ, ಸತ್ತ ನಿಮ್ಮ ಕಂದನ್ನ ಮಣ್ಣು ಮಾಡದೆ ಹೋದ್ರು ಚಿಂತೆ ಇಲ್ಲ. ಆದ್ರೆ ನನ್ನ ನಿಮ್ಮ ಹೆಂಡತಿ ಅಲ್ಲ ಅಂತ ಮಾತ್ರ ಹೇಳ್ಬೇಡ್ಬೇಡಿ. ಅದನ್ನ ಕೇಳಿ ನಾನು ಬದುಕಿಲ್ಲ. ಕನಯ್ಯ, ಒಂದ್ ಗ್ಲಾಸ್ ನೀರು ತಗೊಂಬನ್ನಿ. ಲಕ್ಷ್ಮಿ ಲಕ್ಷ್ಮಿ, ಒಂದು ಪ್ರಾಣನ ಕಳ್ಕೊಂಡಿದ್ದು ಸಾಕು, ಇನ್ನೊಂದನ್ನು ಕಲಿಯೋದಕ್ಕೂ ಪ್ರಯತ್ನ ಪಡಬೇಡ. ಚಂದ್ರು, ಇವಳು ಕರ್ಕೊಂಡು ಹೋಗಿ ಮನೆ ಬಿಟ್ಟು. ನೋಡಿ, ನಾನು ಬರುವಾಗ ಯಾರ ಜೊತೆಯಲ್ಲೂ ಬರಲಿಲ್ಲ, ಹೋಗುವಾಗ ಯಾರ ಜೊತೆ ಬೇಕಾಗೂ ಇಲ್ಲ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಮುಂದಿನ ಜನ್ಮ ಅನ್ನೋದು ಒಂದಿದ್ರೆ ಅದರಲ್ಲಾದ್ರೂ ಒಂದು ಗಂಡಿಗೆ ಒಂದೇ ಹೆಣ್ಣು ಅನ್ನೋದನ್ನ ಮಾತ್ರ ಮರಿಬೇಡಿ. ಒಂದು ಹೆಣ್ಣು ಒಂದೇ ಗಂಡು ಅನ್ನೋದನ್ನ ಈ ಜನ್ಮದಲ್ಲೇ ಪಾಲಿಸ್ತಾ ಇದ್ದೇನೆ. ಲಲಿತಾ ಲಲಿತಾ, ಏನಾಯ್ತು? ಹೇಗಿದೆ ಇವಾಗ ದೇಹಕ್ಕೇನು ತೊಂದರೆ ಇಲ್ಲ ತಾನೆ? ಲಕ್ಷ್ಮಿ ಹೊರಟು ಹೋದ್ಲು ತಾನೆ? ಹೊರಟು ಹೋದ್ಲು, ಹೊರಟು ನನ್ನ ಮುಖ ನೋಡಿ ಹೇಳಿ. ಏನು? ಅವಳಿಗೂ ನಿಮಗೂ ಯಾವ ವಿಧವೂ ಸಂಬಂಧವೇ ಇಲ್ಲ ತಾನೆ? ಛೇ 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 ಛೇ, ಎಲ್ಲಿಯಾದರೂ ಉಂಟೆ? ಲಲಿತಾ ಲಲಿತಾ, ನಿನ್ನ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಯಜಮಾನಿಗೂ ಲಕ್ಷ್ಮಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ನನ್ನ ನಂಬು, ನನ್ನ ನಂಬು. ಯಾವ ವಿಧದಿಂದಲೂ ಯಾವ ಕಾರಣದಿಂದಲೂ ಕಿಂಚಿತ್ ದ್ರೋಹ ಕೂಡ ನಾನು ನಿನ್ನ ಮಾಡುವುದಿಲ್ಲ. ನನ್ನ ನಂಬು ಲಲಿತಾ, ನನ್ನ ನಂಬು. ನಂಬ್ತೀನಿ ನಂಬ್ತೀನಿ, ನಾನು ನಿಮ್ಮ ನಂಬಿದೆ, ಬೇರೆ ಯಾರು ನಂಬಲಿ? ಬಾಬಾ ಸ್ವಲ್ಪ ವಿಶ್ರಾಂತಿ ತಗೋಬ.
ನಿಮ್ಮಿಬ್ಬರ ಪ್ರೀತಿಯ ಫಲ ನಮ್ಮಿಂದ ದೂರವಾಯಿತು. ನಿಮ್ಮ ಪ್ರೀತಿಯಿಂದ, ನಿಮ್ಮ ಆಧಾರದ ಮಾತುಗಳಿಂದ ಈ ಸಂಕಟ ಬರೀಬಹುದು ಅಂದುಕೊಂಡಿದ್ದೆ. ಆದರೆ ಮನಸಾರ ಪ್ರೀತಿಸಿ ನಿಮ್ಮ ಕೈಯಾರ ತಾಳಿ ಕಟ್ಟಿದ ನೀವೇ ನನಗನ್ಯರಾದ ಮೇಲೆ ನಾನು ಯಾರಿಗೋಸ್ಕರ ಬದುಕಬೇಕು? ನನ್ನ ಸ್ಥಿತಿಯನ್ನು ಹೀಗಾಯಿತು. ನಿಮ್ಮನ್ನೇ ನಂಬಿರೋ ಆ ಲಲಿತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಕೈಗೆ ಪತ್ರ ಸಿಕ್ಕೋದ್ರೊಳಗೆ ನಾನು ಸುಮಂಗಲಿಯಾಗಿ ಆ ಪರಮಾತ್ಮನ ಸನ್ನಿಧಿಯಲ್ಲಿರ್ತೇನೆ. ಇದೇ ನಿಮ್ಮ ನಿರ್ಭಾಗ್ಯವತಿ ಲಕ್ಷ್ಮಿ. ಲಕ್ಷ್ಮಿ, 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 ದಯವಿಲ್ಲವೇ ನನ್ನೀ ನೋವಿನ ಅರಿವಿಲ್ಲವೇ ಹೃದಯವಿಲ್ಲದೆ ಕಲ್ಲಾದೆಯ ಕಲ್ಲಾಗಿ ಕರುಣೆಯ ನೀಗಿದೆಯ ನೀತಿವಂತ ಬಾಳಲೇಬೇಕು ಸತ್ಯವೆಂದು ಉಳಿಯಲೇಬೇಕು ದುಡಿಯುವಾತ ಬದುಕಲೇಬೇಕು ಎಂಬ ಮಾತು ಬರಿಯ ಸುಳ್ಳೇನು Thank you.
ದುಡಿವಾ ಅರಸಾಗಿ ಮೆರೆವಾ ಈ ಎರಡು ಬಗೆ ವೇಷ ನೀ ನೀಡಿದೆ ಕಣ್ಣೆರಡರಂತೆ ಹೆಣ್ಣೆರಡ ಪಡೆದೆ ಈ ಎರಡು ಬಗೆ ಪಾತ್ರ ನೀ ತಂದುದೆ ಕಣ್ಣೋದನೊಳಿಸೆ ಇನ್ನೋದನಳಿಸೆ ಈ ನಿಲ್ಲ ನ್ಯಾಯಕ್ಕೆ ಕಣ್ಣಿಲ್ಲಿದೆ 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 ನೀತಿವಂತ ಬಾಳಲೇಬೇಕು ಸತ್ಯವೆಂದು ಉಳಿಯಲೇಬೇಕು ಚೆಲುವಾದ ಕಂದ ಚಿಗುರಾಸೆ ತಂದ ಅದರಲ್ಲಿ ಒಲವೆಲ್ಲ ನಾ ತುಂಬಿದೆ ನೀ ಕೊಟ್ಟ ವರವ ಮುದ್ದಾಡಿನಲ್ಲಿದೆ ಈ ಕರುಳ ಸಂಬಂಧ ನೀ ತಂದುದೆ ಆ ಬಾಳ ನುಳಿಸಿ ಈ ಸಸಿಯ ಕೊಂದೆ ಇದರಲ್ಲಿ ನೀ ತೋರೋ ದಯವೇನಿದೆ 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 ನೀತಿವಂತ ಬಾಳಲೇಬೇಕು ಸತ್ಯವೆಂದು ಉಳಿಯಲೇಬೇಕು ದುಡಿಯುವಾತ ಬದುಕಲೇಬೇಕು ಎಂಬ ಮಾತು ಬರಿಯ ಸುಳ್ಳೇನು Immediately, your presence essential. Kitty. Kitty. ಏನಂದ್ರೆ ನಿಮಗೆ ಟೆಲಿಗ್ರಾಮ್ ಬಂದಿದೆ ಯಾವಾಗ ಬಂತಿದ್ರು ನೀವು ಸ್ವಲ್ಪ ಹೊತ್ತಾಯ್ತು ನಾನು ಈಗಲೇ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ನೀವು ಬೆಂಗಳೂರಿನಲ್ಲಿ ಮಾಡ್ತಿದ್ದ ಬಿಸಿನೆಸ್ ಯಾವತ್ತೋ ಮುಗಿಸ್ಬಿಟ್ರಲ್ಲ ಮತ್ತೆ ಯಾಕೆ ಹೋಗ್ಬೇಕು ಇಲ್ಲ ಅಲ್ಲಿನ್ನೂ ಕೆಲವು ಸಮಸ್ಯೆಗಳಿದೆ ಅದಕ್ಕೆಲ್ಲ ತಕ್ಕ ಪರಿಹಾರ ಹುಡುಕ್ಬೇಕಾಗಿದೆ ಅದೇನ್ ಸಮಸ್ಯೆ ಅದನ್ನಾದ್ರೂ ಹೇಳ್ಬಾರ್ದ ನಾನು ಬೆಂಗಳೂರಿಂದ ಬಂದ ಮೇಲೆ ಎಲ್ಲ ಹೇಳ್ತೇನೆ ಈಗ ನನಗೆ ಸಮಯ ಇಲ್ಲ ದಯವಿಟ್ಟು ಅವ್ರನ್ನ ಮರ್ತು ಬಿಡಿ ಒಂದ್ಸಲ ಅಲ್ಲಿಗೆ ಹೋಗಿ ಆದ ಕಷ್ಟನಷ್ಟು ಸಾಕು ಲಲಿತ ಮನುಷ್ಯ ಒಂದು ಸಲ ತಪ್ಪು ಮಾಡಿ ಅದರಿಂದ ಸಾಕಷ್ಟು ಯಾತನೆ ಅನುಭವಿಸಿದ ಮೇಲೆ ಮತ್ತೆ ಆ ತಪ್ಪದಾರಿ ಹೋಗೋದಿಲ್ಲ ನೀನ್ ನಿಶ್ಚಿಂತೆಯಿಂದ ಏನು ಖಂಡಿತ ನಿಮ್ಮೊಬ್ಬನೇ ನಾನು ಕಳ್ಸ್ಕೊಡೋದಿಲ್ಲ ಒಂದು ವಿಧದಲ್ಲಿ ನೀನು ಜೊತೆಲಿದ್ದು ಅಲ್ಲಿ ಎಲ್ಲ ಕಣ್ಣಾರ ನೋಡಿದ್ರೆ ನಿನಗೆ ಅರ್ಥ ಆಗುತ್ತೆ ಸರಿ ಬೇಗ ರೆಡಿ ಆಗ ಒಳಗೆ ಏನಿದೆ ಯಾವಾಗ ಒಳಗೆ ಸರ್ ಹೋಟ್ಲೊಳಗೆ
16 ರೂಮು, 17 ಫ್ಯಾನು, 18 ಬಾಗಿಲು, 24 ಕಿಟಕಿ, 26 ಮಂಚ, 17 ಬೆಡ್ಡು, 26 ಪಿಲ್ಲೋಗಳು, 11 ಜನ ರೂಮ್ ಸರ್ವರ್ಸು, 5 ಜನ ಕುಕ್ಕರ್ಸು, ಆಮೇಲಿಂದ 19 ಜನ ಗಿರಾಕಿಗಳು, ನೀವು 20, ಅವರು 23ನೇ ಅವರು. ನಾನು ಕೇಳಿದ್ದು ಒಳಗೆ ತಿನ್ನಕ್ಕೇನಿದೆ ಅಂತ. ಅಯ್ಯೋ, ಹುಲಿ ಹಸು ತಿನ್ನುತ್ತೆ, ಕತ್ತೆ ಕಾಗದ ತಿನ್ನುತ್ತೆ, ಸಸ್ಯಾಹಾರಿಗಳು ಅನ್ನ ತಿಂತಾರೆ, ಮಾಂಸಾಹಾರಿಗಳು ಕುರಿ ಕೋಳಿ ಹಂದಿ ಮಾಂಸ ಎಲ್ಲ ತಿಂತಾರೆ. ಸಾರ್ ಸಾರ್ ಯಾವ್ದು ತಿನ್ನೋದು? ಶುದ್ಧ ತಲಾರಕ ಸಾಲಾತ ಬರ್ಕೋ. ಬರ್ಕೊಳ್ಳೋದೇನ್ ಬೇಡ ಬಿಡಿ ಸರ್, ನನ್ನ ತಲೆ ಒಳ್ಳೆ ಟೇಪ್ ಪ್ರಕಾರ ಇದ್ದಂಗೆ ಗರ್ರ ಅಂತ ರೆಕಾರ್ಡ್ ಆಗುತ್ತೆ. ಸರಿ ಸರಿ, ಚಿಕನ್ 1, ಫಿಶ್ 2, ಫ್ರೈಡ್ ರೈಸ್ ಅದೊಂದು ಪ್ಲೇಟು, ಪರೋಟಾ 2, ಗ್ರೀನ್ ಪೀಸ್ ಮಸಾಲೆ ಒಂದು ಪ್ಲೇಟು, ಬಾದಾಮಿ ಹಾಲು 2 ಕಪ್. ಓಕೆ ಸರ್. ಫ್ರೆಶ್ ಆಗಿರ್ಬೇಕು. ಓಕೆ ಸರ್. ಬಿಸಿ ಬಿಸಿ ಆಗಿರ್ಬೇಕು. ಓಕೆ ಸರ್. ಓಕೆ ಸರ್. ಡಾರ್ಲಿ ಸಾಧಿಸಬೇಕು. ಬಿ ಕೇರ್ಫುಲ್. ಜಾನು ಹೆಂಗ್ರಿ ಎಲ್ಲಿ ಸೀದೆ? ಮಿಸ್ಟರ್ ಶಂಕರ್, ಜಾನ್ ಹೆನ್ರಿ ವೇಷ ಹಾಕೊಂಡು ಪತ್ತೆದಾರಿ ಕೆಲಸಕ್ಕೆ ಬಂದಿದೆಯಲ್ಲ, ವೆರಿ ಗುಡ್. ನೀ ಡಿಪಾಸಿಟ್ ಕಟ್ಟದ 5 ಲಕ್ಷ ಹಣ ಸೇರ್ತು ಅಂತ ಸೈನ್ ಮಾಡು. ಹೋಗು, ನಾನು ತಗೊಂಡು ಹೋಗ್ತೀನಲ್ಲ ಹಣನ. ನೀ ಹೋಗೋಕ್ ಮೊದಲು ನಾವೇ ನಿನ್ನ ಕಳಿಸ್ತೀವಿ.
ಹಲೋ ಮಿಸ್ಟರ್ ಜಾನ್ ಹೆನ್ರಿ, ಹೇಗಿತ್ತು ಓದೆ? ಸ್ಲೀಪಿಂಗ? ಸದ್ಯಕ್ಕೆ ಸ್ಲೀಪಿಂಗ್. ನಡಿ ಮಗ, ಸ್ವಲ್ಪ ವೇಟ್ ಮಾಡೋಣ, ಅವನ್ ಬಾಸ್ ಕೂಡ ಬಂದ್ಬಿಡ್ಬೋದು ಇವಾಗ ಅಂತ ಕಾಣುತ್ತೆ. ಬೇಡ, ಡೇಂಜರ್. ಅವನ್ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಇರೋ ಯುಕ್ತಿ ಬಲ ಯಾವ್ದು ಸಾಕಾಗಲ್ಲ. ಬೇಕಾದ ಇವಡೆ ಸಿಕ್ತಲ್ಲ, ಮಿಕ್ಕಿದ್ದಲ್ಲ ಆಮೇಲೆ ನಡಿ. ಒಂದ್ ಮಿನಿಟ್. ಗುಡ್ ನೈಟ್ ಹೆನ್ರಿ. ನಾನು ಹಾಗೆ ಅಂದೆ. ಯಾವನೊಬ್ಬ ಕುಳ್ಳ ಬಂದು ನಿಮ್ ಪರ್ಸನಲ್ ಬೀರು ತೆಗೆದು ಫೋಟೋಸ್ ಪೇಪರ್ಸ್ ಎಲ್ಲ ಹೊಡ್ಕೊಂಡ ಬಾಸ್. ಜಾನ್ ಹೆನ್ರಿ ಅಲ್ಲ ಬಾಸ್, ರತ್ನಮಾಲೆಯ ಸ್ಟೇ ಶಂಕರ್. ಆ ಕುಳ್ಳನು ಹೊರಕಡೆ ಅವೇ ಶಂಕರ್. ನೀ ನನ್ನ ಕೈನಿಂದ ಹೇಗೆ ತಪ್ಪಿಸ್ಕೊತೀಯೋ ನಾನು ನೋಡ್ತೀನಿ. ಮ್ಯಾನೇಜರ್ ರಂಗ, ಕಮಾನ್. ವೆರಿ ಗುಡ್. ಈ ಕಾಗದ ಪತ್ರಗಳಿಂದ ತುಂಬಾ ಸುಲಭವಾಗಿ ನಮ್ಮ ಕಾರ್ಯ ಸಾಧಿಸ್ಬೋದು. ಮಿಸ್ಟರ್ ಕಿಟ್ಟಿ. ಎಸ್ ಸರ್. ದೇ ಶುಡ್ ನಾಟ್ ಬಿ ಎನಿ ಡಿಫ್ರೆನ್ಸ್ ಇನ್ ಇಟ್. ಎಲ್ಲ ಇದೇ ತರ ಇರಬೇಕು. ನಾವು ಯು ಕ್ಯಾನ್ ಗೋ. ಎಸ್ ಸರ್. ಬನ್ನಿ, ನಾವು ಹೋಗೋಣ. ಹಲೋ, 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 ಶಂಕರ್ ಸ್ಪೀಕಿಂಗ್. ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಾ ಇರೋದು ಗೊತ್ತಾಯ್ತೇನು? ಇಲ್ಲ, ಯಾರು ನೀವು? ನಿನ್ನ ಭಾಗದ ಯಮ. ಶಂಕರ್, ಅಷ್ಟೊಂದು ಸುಲಭವಾಗಿ ನನಗೆ ಮೋಸ ಮಾಡ್ಬೋದು ಅಂತ ತಿಳ್ಕೊಂಡೇನು? ಮರ್ಯಾದೆಯಾಗಿ ನನ್ನ ಡಾಕ್ಯುಮೆಂಟ್ಸ್, ಲೆಟರ್ಸು, ಫೋಟೋ ತಂದು ಕೊಟ್ಟೆ ಸರಿ. ಇಲ್ಲದೆ ಹೋದ್ರೆ ನಿನ್ನ ಹೆಂಡತಿ ನಮ್ಮ ಮಗು ಸಮಾಧಿ ಮಾಡ್ಬಿಡ್ತೀರಿ. ಏ, ನಾನು ಎಲ್ಲಿದ್ದೀನಿ ಅಂತ ಹೇಳಿ ನಿಮ್ಮ ಅಪ್ಪನಿಗೆ. ಬರ್ತೀನಿ ರಾಣಿ, ಬೇಗ ಬರ್ತೀನಮ್ಮ. ಶಂಕರ್, ಪೊಲೀಸ್ ಗಿರೀಸ್ ಅಂತ ಹೋದ್ರೆ ನಿನ್ನ ಹೆಂಡತಿ ನಾನು ನಿನ್ನ ರಾಣಿನ ಅಪ್ಪನ ಹೆಣ್ಣು ನೀನು ನೋಡ್ದಾರೆ. ನಾನು ಹೇಳಿದ್ದನ್ನೆಲ್ಲ ತಗೊಂಡು ಒಂದು ಗಂಟೆ ಒಳಗೆ ಇಲ್ಲಿ ಬರಬೇಕು. ಇನ್ಸ್ಪೆಕ್ಟರ್. ಡೋಂಟ್ ವರಿ ಶಂಕರ್, ಡೋಂಟ್ ವರಿ. ಹಾಗಾದ್ರೆ, ಹಾಗಾದ್ರೆ ಈಗ ಹೇಳಿದ್ದೆಲ್ಲ ನಿಜವೇ? ನಿಜವೇ ಇನ್ಸ್ಪೆಕ್ಟರ್? ಹೌದಮ್ಮ, ನಾವು ಹೇಳಿದ್ರಲ್ಲಿ ಕಿಂಚಿತ್ತು ಸುಳ್ಳಿಲ್ಲ. ಲಕ್ಷ್ಮಿ, ನೀನು ಮಾಡೋ ಈ ಒಂದು ಉಪಕಾರದಿಂದ ಸಮಾಜ ಕಂಟಕರಾಗಿರೋ ಪಾಪಗಳನ್ನ ಪೊಲೀಸ್ನವ್ರು ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ವರ್ಷ ರಹಸ್ಯವಾಗಿ ಉಳಿದಿದ್ದ ಒಂದು ನಿಜ ಹೊರಗೆ ಬರುತ್ತೆ. ನಿಜ ಲಕ್ಷ್ಮಿ, ಇಷ್ಟು ದಿನ ದೂರವಾಗಿದ್ದ ನಿಮ್ಮಿಬ್ಬರು ಬಾಳ್ನ ಬೆಳಗಿಸಿದ ಪುಣ್ಯ ನಮಗೂ ಬರುತ್ತೆ. ಅದಕ್ಕಿಂತ ಹೆಚ್ಚಿನ ಭಾಗ್ಯ ಏನಿದೆ ಲಕ್ಷ್ಮಿ? ಒಪ್ಕೋ. ಸರಿ ಡಾಕ್ಟರ್. ನಿನಗಾಗೆ ಕಾಯ್ತಾ ಇದ್ದೆ. ನನ್ನ ಡಾಕ್ಯುಮೆಂಟ್ಸ್, ಲೆಟರ್ಸ್, ಫೋಟೋಸ್ ಕೊಟ್ಬಿಡು. ಮೊದಲು ಲಲಿತನ್ನು ಮಗುನ್ನು ನನಗೆ ಒಪ್ಪಿಸು. ಮೊದಲು ನಾನು ಕೇಳಿದ್ ಕೊಟ್ಬಿಡು. ಮೊದಲು ನಾನು ಕೇಳಿದನ್ ಕೊಟ್ಬಿಡು, ಆಮೇಲೆ ನಿನ್ ಕಾಗದ ಪತ್ರ ಎಲ್ಲ ಇದ್ರೆ ಏನು ಸಿಕ್ಕೋ ಹಾಗಿಲ್ಲ. ಏನು ಸಿಕ್ಕೋ ಹಾಗಿಲ್ಲ? ಅದು ಹೇಗೆ ಸಿಕ್ಕೋದಿಲ್ವೋ ನಾನು ನೋಡ್ತೀನಿ. ರಂಗ,
Thank you.
ಇದನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳು. ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ. ನಿನ್ನ ಹೆಸರು ಶಂಕರ್? ಸುಳ್ಳು. ನಿನ್ನ ಹೆಸರು ಪಾಪಣ್ಣ? ನಿಜವಾಗಿಯೂ ನನ್ನ ಹೆಸರು ಶಂಕರ್. ರತ್ನಮಹಲ್ ಎಸ್ಟೇಟ್ ಯಜಮಾನ ನಾನೇ. ಅದು ಅಲ್ಲಿ ಕೂತಿರೋಳು ನನ್ನ ಹೆಂಡತಿ ಲಲಿತ. ನಾನು ಆಗಾಗ ವ್ಯಾಪಾರದ ವಿಷಯವಾಗಿ ಬೆಂಗಳೂರು ಬರ್ತಿದ್ದೆ. ಒಂದು ದಿನ ಅನಿರೀಕ್ಷಿತವಾಗಿ ಈ ಅನಾಥ ಪಾಪಣ್ಣನ ಪರಿಚಯವಾಯಿತು. ಅವನ ಪ್ರಾಮಾಣಿಕತೆ, ಜಾಣತನ ನೋಡಿ ನನ್ನಲ್ಲೇ ಅವನ ಕೆಲಸಕ್ಕಿಟ್ಕೊಂಡೆ. ನೋಡೋದಕ್ಕೆ ಎಲ್ಲಾ ರೀತಿಯಿಂದಲೂ ನನ್ನ ಹಾಗೆ ಇದ್ದಿದ್ರಿಂದ ಅವನಲ್ಲಿ ನನಗೆ ವಿಶ್ವಾಸ ಬೆಳೀತು. ನಮ್ಮಿಬ್ಬರು ಈ ಹೋಲಿಕೆಯಿಂದ ಇಲ್ಲದ ಗಲಿಬಿಲಿ ಆಗಬಹುದೇನೋ ಅಂತ ಅವನನ್ನ ಎಸ್ಟೇಟ್ ಕರ್ಕೊಂಡು ಹೋಗದೆ ಬೆಂಗಳೂರಿನಲ್ಲೇ ನಮ್ಮ ಮನೆ ಔಟ್ ಹೌಸ್ನಲ್ಲಿಟ್ಟೆ. ನಾನು ಈ ವಿಷಯ ಯಾರಿಗೂ ಹೇಳಲಿಲ್ಲ. ನನಗೆ ಈ ಕೊಲೆಯಾದ ಮಾಲಾ ಪರಿಚಯವಾದ್ದು ಬೆಂಗಳೂರಿನಲ್ಲಿ. ಮಾತಿನಲ್ಲಿ ಪ್ರಾರಂಭವಾದ ಸ್ನೇಹ ಕ್ರಮೇಣ ಪ್ರಾಣಿ ತಿರುಗಿತು. ಸರಿ, ಲಲಿತನಿಗೆ ನನ್ನ ಮೇಲೆ ಅನುಮಾನ ಪ್ರಾರಂಭ ಆಯಿತು. ನಾನು ನಿಮ್ಮ ಜೊತೆನಲ್ಲಿರ್ತೀನಿ ಅಂತ ಬೆಂಗಳೂರು ಬಂದ್ಬಿಟ್ಟು. ಹೀಗೆ ಇರುವಾಗ ಒಂದು ರಾತ್ರಿ ಹಲೋ. ಎಸ್ ಶಂಕರ್ ಸ್ಪೀಕಿಂಗ್. ಹಲೋ, ನಾನು ಮಾಲಾ. ನೋಡಿ, ದಯವಿಟ್ಟು ತಕ್ಷಣ ನೀವು ಇಲ್ಲಿಗೆ ಬನ್ನಿ. ಇಷ್ಟೊತ್ತಿನಲ್ಲಿ ಏನಂತ ಅರ್ಜೆಂಟ್ ಬೆಳಿಗ್ಗೆ ಬರ್ತೀನಿ? ಬೇಡಿ, ಮುಖ್ಯವಾದ ವಿಷಯ. ನನ್ನ ಮೇಲೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದ್ರೆ ದಯವಿಟ್ಟು ಬೇಗ ಬನ್ನಿ. ಹಲೋ ಹಲೋ ಹಲೋ. ನಿಲ್ಲವರು ಫೋನ್ ಮಾಡ್ತಿದ್ಯಾ? ಹಲೋ. ಶಂಕರ್ ಭಾರಿ ಶ್ರೀಮಂತ, ಅವನು ಸ್ನೇಹ ಮಾಡಿದ್ರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ಆಸೆ ಪಟ್ಟು ಅವನ ಪರಿಚಯ ಮಾಡಿಕೊಟ್ಟು ಅವನ ಸ್ವೀಕಾರ ನಡೆಸು ಅಂತ ಹೇಳಿದ್ರೆ ಅವನಿಗೆ ಮನಸ್ಸೋತು ಸಂಬಳ ಕೊಡೋ ದನಿಗೆ ಮೋಸ ಮಾಡಲು ದ್ರೋಹಿ ನೀನು. ಅಯ್ಯೋ ಬೆಪ್ಪೆ, ಕೇವಲ 5 ಲಕ್ಷ ರೂಪಾಯಿಗಾಗಿ
ನನ್ನ ರಹಸ್ಯನೆಲ್ಲ ತಿಳಿದಿರೋ ನಿನ್ನ ಸ್ವತಂತ್ರವಾಗಿ ಬಿಟ್ರೆ ನನ್ನ ಲೈಫ್ಗೆ ಚೇಂಜರ್ ಅನ್ನೋದನ್ನ ನಾ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡಿದ್ಯಾ? ನೀನೇನಾದ್ರೂ ಅನ್ಕೋ, ಆದ್ರೆ ಮರ್ಯಾದೆ ನನ್ ಬದುಕೋಗ್ಬಿಡು. ಇಲ್ದಿದ್ರೆ ಇಲ್ದಿದ್ರೆ ಪೊಲೀಸ್ನವ್ರಿಗೆ ಹೇಳಿ ನಿನ್ನ ಮಾಡ್ಬೇಕಾಗುತ್ತೆ. ಶಂಕರ್, ಅನ್ಯಾಯವಾಗಿ ನನ್ನ ಮೇಲೆ ದ್ವೇಷ ಕಟ್ಕೊಂಡು ಬೆಂಕಿನ ಎದುರಿಸೋಕ್ ನೋಡ್ಬೇಡ. ಏ ಬಾಯಿ ಕೃಷ್ಣ, ಮರ್ಯಾದೆ ಬಿಟ್ಬಿಡೋಣ. ಅದು ಈ ಚೆಂಡು ಮನೆಯಲ್ಲಿ ಸಾಧ್ಯವಿಲ್ಲ. ನಾನು ಸಾಧ್ಯ ಮಾಡ್ತೇನೆ, ಬಿಟ್ಬಿಡೋಣ, ಬಿಟ್ಬಿಡೋಣ. ಒಂದು, ಎರಡು, ಮೂರು. ಅಲ್ಲ, ಇದು ಉದ್ಧ ಅನ್ಯಾಯ ಕೊಂಡಾಗುತ್ತಲ್ಲ. ಯಜಮಾನ್ರೆ, ನೀವ ಕೊಲೆ ಮಾಡಿದ್ರಿ? ಇರ್ಲಾರ್ದು ಇರ್ಲಾರ್ದು. ಒಂದು ಇರಾನ್ ಕೂಡ ಸಾಯಿಸೋದಕ್ಕೆ ಹೆದರಿ ನೆಲ ನೋಡ್ಕೊಂಡು ಹೆಜ್ಜೆ ಇಡೋ ಪುಣ್ಯಾತ್ಮರು ನೀವು. ಅಂಥದ್ರಲ್ಲಿ ಒಂದು ಹೆಣ್ಣನ್ನು ಕೊಲೆ ಮಾಡಿದ್ದೀರಿ ಅಂದ್ರೆ ನನಗೆ ನಂಬಿಕೆ ಇಲ್ಲ. ಯಾರೋ ಏನೋ ಮೋಸ ಮಾಡಿದ್ದಾರೆ ಅಂತ ಕಾಣುತ್ತೆ. ತಕ್ಷಣ ನೀವು ರಿವಾಲ್ವರ್ನಲ್ಲಿ ಗುಂಡುಗಳು ಎಷ್ಟಿದೆ ಅಂತ ನೋಡ್ಲಿಲ್ವೇ? ಯಾವುದಕ್ಕೂ ಅವಕಾಶ ಇರಲಿಲ್ಲ ಪಾಪಣ್ಣ. ಆ ಹೊತ್ತಿನಲ್ಲಿ ನಾನು ಭಯದಭೂತವಾಗಿದ್ದೆ. ನಾನಲ್ಲಿ ಹೋಗಿದ್ದಕ್ಕೆ ಸಾಕ್ಷಿ ನನ್ನ ರಿವಾಲ್ವರ್ ಅಲ್ಲೇ ಬಿದ್ದಿದೆ. ಆ ಹೆಣ್ಣನ್ನು ಕೊಲೆಯಾಗಿದೆ. ಈಗ ಯಾವ ಕಾರಣದಿಂದಲೂ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಂಡತಿ ಬಾಳು, ನನ್ನ ಮಗುವಿನ ಭವಿಷ್ಯ, ನನ್ನ ರತ್ನಮಹಲ್ ಕೀರ್ತಿ ಪ್ರತಿಷ್ಠೆ ಎಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ. ಯಜಮಾನ್ರೆ, ನಾವಿಬ್ರು ಹೇಗೂ ಒಂದೇ ಥರ ಇದ್ದೀವಿ. ನಾನೇ ಶಂಕರ್ ಅಂತ ಪೊಲೀಸ್ನವ್ರು ಹೇಳ್ಕೊಂಡ್ಬಿಟ್ರೆ ಹೇಗೆ? ಎಲ್ಲಾದರೂ ಉಂಟೆ. ನನ್ನ ಹೆಸರಿನಲ್ಲಿ ನೀನ್ ಜೈಲು ಹೋಗದೆ ಅದು ಸಾಧ್ಯ ಇಲ್ಲ. ನಾನು ನಿನ್ನ ಹೆಸರಿನಲ್ಲಿ ಜೈಲು ಹೋಗ್ತೇನೆ. ಮಾಲೆಯಿಂದ ನನ್ನ ಧಣಿ ಸಂಸಾರದಲ್ಲಿ ಅಶಾಂತಿ ಹೆಚ್ಚಾಗಿ ಗಂಡ ಹೆಂಡ್ರ ವೈಮನಸ್ಯ ಪ್ರಾರಂಭ ಆಯಿತು. ಅವ್ರ ಕುಟುಂಬ ಎಲ್ಲಿ ಒಡೆದು ಹೋಗುತ್ತೋ ಅಂತ ನಾನೇ ಅವಳನ್ನ ಕೊನೆ ಮಾಡಿದೆ ಅಂತ ಹೇಳ್ತೀನಿ. ನೀನು ರತ್ನಮಹಲ್ನಲ್ಲಿದ್ದು ನನ್ನ ಹೆಂಡತಿ ಮಗುನ ಯೋಗಕ್ಷೇಮ ನೋಡ್ಕೋಬೇಕು. ಯಜಮಾನ್ರೆ, ಹೌದು ಪಾಪಣ್ಣ, ನಿರಪರಾಧಿಯಾದ ನಿನ್ನ ನನ್ನ ಹಾಗಿದ್ಯಾ ಅನ್ನೋ ಒಂದೇ ಒಂದು ಕಾರಣದಿಂದ ಅಪರಾಧಿಯಾಗಿ ನಿಲ್ಸೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ನಾನು ಹಾಗೆ ಮಾಡೋದೂ ಇಲ್ಲ. ಯಜಮಾನ್ರೆ, ಮಗುಗೇನೋ ತಂದೆ ಸ್ಥಾನದಲ್ಲಿ ನಾನು ಇರಬಲ್ಲೆ. ಆದ್ರೆ ಆದ್ರೆ ನನ್ನ ತಾಯಿ ಲಲ್ಸವ. ಪಾಪಣ್ಣ, ನೀನು ಬೆಂಕಿ ಅಂತವನು. ನಿನ್ನಿಂದ ಯಾವ ವ್ಯತ್ಯಾಸವೂ ನಡೆಯೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಅದರಿಂದ ಇಷ್ಟು ದೊಡ್ಡ ಜವಾಬ್ದಾರಿ ನಾನು ನಿನಗೆ ವಹಿಸ್ತಾ ಇದ್ದೆ. ಬೇಡಿ ಯಜಮಾನ್ರೆ, ಬೇಡಿ. ನೀವು ಅನುಭವಿಸ್ಬೇಕಾಗಿರೋ ಶಿಕ್ಷೆ ಎಲ್ಲ ನಾನು ಅನುಭವಿಸ್ತೀನಿ. ಬೇಕಾದ್ರೆ ನಮ್ಮ ಪಾಸಿಗೆ ಹಾಕ್ಬಿಡಲಿ. ನಾನು ಸತ್ರ ಅಳಹೊಡಿ ಹರಿದ್ದಾರೆ. ನೀವಿದ್ರೆ ನನ್ನಂಥವ್ರು ಸಾವಿರಾರು ಜನ ನಿಮ್ಮಿಂದ ಜೀವನ ಮಾಡ್ತಾರೆ. ಪಾಪಣ್ಣ, ಆ ತೇರೆ ಬಂದು ಹೇಳಿದ್ರು ನಾನಿದಕ್ಕೆ ಒಪ್ಪೋದಿಲ್ಲ. ಕೆಲವು ಕಾಲವಾದರೂ ನಾನು ಅಜ್ಞಾತವಾಸ ಅನುಭವಿಸಲೇಬೇಕು. ಅದು ಪೊಲೀಸರು ನನ್ನೇ ಹುಡುಕ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಒಪ್ಕೋ ಪಾಪಣ್ಣ, ನೀನು ಹೊರಗಡೆ ಇದ್ರೆ ಇವತ್ತಲ್ಲ ನಾಳೆ ಸರಿಯಾದ ಸಾಕ್ಷಿಗಳನ್ನ ಹುಡುಕಿ ನನ್ನನ್ನು ಕಾಪಾಡ್ತಿ ಅನ್ನೋ ನಂಬಿಕೆ ನನಗಿದೆ. ನೋಡು, ಇದು ನಿನ್ನ ಕೈ ಅಂತ ತಿಳ್ಕೊಬೇಡ, ಕಾನು ಅಂತ ತಿಳ್ಕೊ. ಯಜಮಾನ್ರೆ, ಧಣಿ ಪಾಪಣ್ಣನ ಒಳಗಡೆ ಕಳಿಸಿ ನಾನು ಪೊಲೀಸಿಗೆ ಶರಣಾದೆ. ಇದು ನಡೆದ ಘಟನೆ, ಆಗಿರೋದು ಕೊಲೆ. ಕೋರ್ಟು ಫಾಸಿ ಶಿಕ್ಷೆನೇ ವಿಧಿಸಬಹುದು. ನನ್ನ ಸ್ವಾರ್ಥಕ್ಕೋಸ್ಕರ ಒಬ್ಬ ನಿರಪರಾಧಿನ ಸಾವನ್ನ ದವಡೆಗೆ ನೂಕೋದಕ್ಕೆ ನನ್ನ ಆತ್ಮ ಒಪ್ಪಲಿಲ್ಲ. ಮೇಲಾಗಿ ಸ್ವಭಾವತಃ ನಾನು ಪಾಪಣ್ಣನಷ್ಟು ಧೈರ್ಯಶಾಲಿನೂ ಅಲ್ಲ. ಅವನು ಬುದ್ಧಿವಂತಿಕೆಯಿಂದ ಈಗ ನಡೆದಿರೋ ಈ ದುರ್ಘಟನೆ
ಒಂದು ಒಳ್ಳೆ ರೀತಿಯಿಂದ ಮುಗಿದ್ರೆ ಬಹಳ ಸಂತೋಷ. ಇಲ್ಲದೇ ಇದ್ರೆ ಮುತ್ತಿನಂತಹ ಹೆಂಡತಿ ಮಗುಗೆ ನಾನು ಮಾಡಿದ ದ್ರೋಹಕ್ಕೆ ತಕ್ಕ ಶಾಸ್ತಿ ಆಯಿತು ಅಂದುಕೊಂಡು ಕೊನೆವರೆಗೂ ಜೈಲುವಾಸ ಅನುಭವಿಸ್ಬಿಡೋದು ಅಂತ ತೀರ್ಮಾನ ಮಾಡಿ ಅವನ್ನ ನನ್ನ ಹೆಸರಿನಲ್ಲಿರೋ ಹಾಗೆ ಹೇಳಿ ಪಾಪಣ್ಣ ಅನ್ನೋ ಹೆಸರಿನಲ್ಲಿ ನಾನು ಜೈಲು ಹೋದೆ. ಇದು ಸತ್ಯ. ಈ ಕೇಸಿನ ತೀರ್ಮಾನ ಇದೇ ತಿಂಗಳು 15ನೇ ತಾರೀಕು. ಈ ಕೇಸಿನ ವಿಷಯವಾಗಿ ನಮಗೆ ದೊರೆತಿರುವ ಸಾಕ್ಷಿ ಮತ್ತು ಆಧಾರಗಳಿಂದ ನಿರಪರಾಧಿ ಶಂಕರ್ನ ಬಿಡುಗಡೆ ಮಾಡಲಾಗಿದೆ. ಕೊಲೆ ಸುಲಿಗೆ ಕಳ್ಳತನಕ್ಕೆ ಎತ್ತಿದ ಕೈಯಾಗಿ ನೋಡುವವರ ಕಣ್ಣಿಗೆ ಮಣ್ಣೆರಸಿ ತಾನೊಬ್ಬ ಸಭ್ಯನಂತೆ ನಡೆದುಕೊಳ್ಳುತ್ತಾ ಸಮಾಜ ಘಾತಕನಾಗಿರುವ ಶೇಷಪ್ಪ ಉರ್ಫ್ ಕೃಷ್ಣ ಮತ್ತು ಅವನ ಸಂಗಡಿಗರಿಗೆ ಇಂಡಿಯನ್ ಪೀನಲ್ ಕೋರ್ಟ್ ಸೆಕ್ಷನ್ 300ರ ಪ್ರಕಾರ ಜೀವಾವಧಿ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಪಾಪಣ್ಣ ಧಣಿ ಪಾಪಣ್ಣ ಧಣಿ ಪಾಪಣ್ಣ ನಿನ್ನ ಉಪಕಾರನ ಎಷ್ಟು ಜನ್ಮ ಎತ್ತಿದ್ರೂ ತೀರಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿನ್ನಿಂದ ನನಗೆ ಪುನರ್ಜನ್ಮ ಬಂತು. ಹೌದು ಅಂದ್ರೆ ಈತ ಮನುಷ್ಯನಲ್ಲ, ಇಷ್ಟು ದಿವಸ ನಮ್ಮ ಮನೆತನದ ಗೌರವಕ್ಕೆ ಯಾವ ವಿಧವಾದ ಕಳಂಕನ ಬರೆದ ಹಾಗೆ ಕಾಪಾಡ್ಕೊಂಡ್ ಬಂದಿರೋ ನಮ್ಮ ಭಾಗದ ದೇವ್ರು, ಈ ಪುಣ್ಯಾತ್ಮನಿಂದಲೇ ನಮ್ಮ ಬಾಳು ಬೆಳಗಿತು. ಯಜಮಾನರು ಒಡತಿಯರು ನನ್ನ ತಲೆ ಮೇಲೆ ದೊಡ್ಡ ಭಾರನೇ ಹೊರಿಸ್ತಾ ಇದ್ದಾರೆ. ನಾನು ಏನ್ ಮಹಾ ಉಪಕಾರ ಮಾಡಿದ್ದೀನಿ? ಮನುಷ್ಯನ ಹುಟ್ಟಿದ ಮೇಲೆ ಮಾಡಬೇಕಾದ ಕರ್ತವ್ಯನ ಮಾಡಿದ್ದೀನಿ ಅಷ್ಟೇ. ಲಕ್ಷ್ಮಿ ಲಕ್ಷ್ಮಿ, ನಿನ್ ಭಾಗದ ದೇವರು ನನ್ನ ಮನೇಲಿ ಇಟ್ಕೊಂಡು ಗಂಡ ಹೆಂಡತಿಯರಿಬ್ಬರಿಗೂ ತುಂಬಾ ಯಾತನೆ ಕೊಟ್ಬಿಟ್ಟೆ. ಅಯ್ಯಯ್ಯೋ, ಹಾಗನ್ಬೇಡಿ ತಾಯಿ. ಸಂದರ್ಭದ ವಂಚನೆಗೆ ಸಿಕ್ಕಿ ನಾವೆಲ್ಲರೂ ಒಂದೊಂದರ ಸಂಕಟ ಪಟ್ವಿ. ಹೋಗ್ಲಿ ಬಿಡಿ, ಯಾರೆಷ್ಟೇ ಕಷ್ಟಪಟ್ಟರು ಎಲ್ಲ ಸಂತೋಷ ಮುಗೀತು. ಪಾಪಣ್ಣ, ಇನ್ಮೇಲೆ ನೀನು ಆಳಲ್ಲ, ನನ್ನ ಬಂಧು, ನನ್ನ ಸಮನಾಗಿರ್ಬೇಕಾದವ್ ನೀವು. ನನ್ನ ಆಸ್ತಿಲಿ ಏನ್ ಬೇಕಾದ್ರೂ ತಗೊಳ್ಳೋ ಅಧಿಕಾರ ನಿಮಗಿದೆ. ಏನ್ ಬೇಕಾದ್ರೂ ತಗೊಳ್ಳೋ ಅಧಿಕಾರ ನನಗಿದೆ ಅಲ್ವ ರಶ್ಮಿ? ಹೌದು. ಆಗ್ಲಿ ಧಣಿ. ಇದೇನ್ ಪಾಪಣ್ಣ? ಧಣಿ, ನೀವು ಕೊಡ್ತಾ ಇರೋ ಈ 100 ರೂಪಾಯಿನಲ್ಲಿ ಸಿಕ್ಕೋ ಸುಖ ನೆಮ್ಮದಿ ನೀವಷ್ಟೈಶ್ವರ್ಯ ಕೊಟ್ಟರು ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಧಣಿ. ನನಗೆ ಸಾಕು, ನಿಮ್ ಪ್ರೀತಿಯೇ ನನಗೆ ದೊಡ್ಡ ಐಶ್ವರ್ಯ. ಪಾಪಣ್ಣ, ನಾಳೆ ಬೆಳಗ್ಗೆ ಸೇವೆಗೆ ಸಿದ್ಧವಾಗಿರ್ತೀವಲ್ಲ ಧಣಿ, ಬರ್ತೀನಿ. ಒಳ್ಳೇದು ಲಕ್ಷ್ಮಿ. ನೀತಿವಂತ ಬಾಳಲೇಬೇಕು, ಸತ್ಯವೆಂದು ಉಳಿಯಲೇಬೇಕು, ದುಡಿಯುವಾತ ಬದುಕಲೇಬೇಕು ಎಂಬ ಮಾತು